ಪ್ರಿಯ ವೀಕ್ಷಕರೇ, ಬೆಂಗಳೂರು ನಗರ ಜಿಲ್ಲೆಯ ಬೆಂಗಳೂರು ಉತ್ತರ ಶೈಕ್ಷಣಿಕ ಜಿಲ್ಲೆಯ ವಲಯ ಒಂದರಲ್ಲಿ ಬರುವ ವಾರ್ಡ್ ನಂಬರ್ 39 ಚಕ್ಕಸಂದ್ರ ವಾರ್ಡ್ ವ್ಯಾಪ್ತಿಯ ರುಕ್ಮಿಣಿ ನಗರದಲ್ಲಿರುವ ಸಿದ್ಧಗಂಗಾ ಎಜುಕೇಷನ್ ಸೊಸೈಟಿಯ ಸಮೂಹ ಶಾಲೆಗಳಲ್ಲಿ ದಿನಾಂಕ 12/12/2019 ದಿನಾಂಕ 14/12/2019 ಶಾಲಾ ಸಂಸತ್ ಚುನಾವಣೆ ಮಾಡುವ ಮೂಲಕ ಸಂಸ್ಥೆಯ ಎಲ್ಲ ವಿದ್ಯಾರ್ಥಿಗಳಿಗೆ ನಿಷ್ಪಕ್ಷಪಾತವಾದ ಪಾರದರ್ಶಕ ಚುನಾವಣೆಯ ಪ್ರಾತ್ಯಕ್ಷಿಕೆ ಮಾಡುವ ಮೂಲಕ ಮತದಾನ ಹಕ್ಕಿನ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಈ ಪ್ರಾತ್ಯಕ್ಷಿಕೆಗೆ ಸಹಕಾರ ನೀಡಿದ ಸಂಸ್ಥೆಯ ಸಂಸ್ಥಾಪಕ ಮುಖ್ಯೋಪಾಧ್ಯಾಯಿನಿಯವರಾದಂತಹ ಶ್ರೀಮತಿ MS ಗಂಗಾ ಮೇಡಮ್ರವರಿಗೆ, ಸಂಸ್ಥೆಯ ಅಧ್ಯಕ್ಷರಾದ ಶ್ರೀಯುತ ತೋಪೇಗೌಡ ಸರ್ರವರಿಗೆ, ಕಾರ್ಯದರ್ಶಿಗಳಾದ ಶ್ರೀಯುತ ರಾಜಣ್ಣ ಸರ್ರವರಿಗೆ ಹಾಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ನೀಡಿದ ಆಡಳಿತ ಮಂಡಳಿ, ಬೋಧಕ ವರ್ಗ, ಬೋಧಕೇತರ ವರ್ಗ ಹಾಗೂ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ನಮ್ಮ ಭಾರತ ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಇಲ್ಲಿ ಪ್ರಜೆಗಳೇ ಪ್ರಭುಗಳು. ಇಡೀ ರಾಷ್ಟ್ರದ ಆಡಳಿತ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಮಟ್ಟದಲ್ಲಿ ಮುಖ್ಯವಾಗಿ ವಿಭಾಗವಾಗಿದ್ದರೂ, ಈ ಎರಡು ಆಡಳಿತದ ಚುಕ್ಕಾಣಿಯನ್ನು ಹಿಡಿದು ನಡೆಸುವವರನ್ನು ಆರಿಸುವ ಅಧಿಕಾರವುಳ್ಳವರು ಈ ಪ್ರಜೆಗಳೇ. ಪ್ರತಿ 5 ವರ್ಷಗಳಿಗೊಮ್ಮೆ ನಡೆಯುವ ಚುನಾವಣೆಯಲ್ಲಿ ತಮ್ಮ ಅಧಿಕಾರವನ್ನು ಚಲಾಯಿಸುವ ಅವಕಾಶವನ್ನು ಸಂವಿಧಾನವು ದೇಶದ ನಾಗರಿಕ ಪ್ರಭುಗಳಿಗೆ ನೀಡಿದೆ. ಆ ಅಧಿಕಾರ ಚಲಾವಣೆಯ ರೀತಿಯೇ ಮತದಾನ. ವೋಟ್ ಅಂದ್ರೆ ಬಲ, ವೋಟ್ ಅಂದ್ರೆ ಸತ್ಯ, ವೋಟ್ ಅಂದ್ರೆ ಪ್ರಾಮಾಣಿಕತೆ. ನಿಮ್ಮ ಒಂದು ಓಟಿಗಿದೆ ಈ ದೇಶ ಬದಲಾಯಿಸೋ ಶಕ್ತಿ. ಪ್ರಾಮಾಣಿಕತೆಯನ್ನ ಗೆಲ್ಲಿಸೋಣ, ಬದಲಾವಣೆ ತರೋಣ. ನನ್ನ ಮತ ನನ್ನ ಭಾರತ. ಎಲ್ಲರೂ ಚೆನ್ನಾಗಿ ಆಡಿದ್ರೆ ಮ್ಯಾಚ್ ನಾವು ಗೆಲ್ತೀವಿ. ನೀವೆಲ್ಲ ವೋಟ್ ಮಾಡಿದ್ರೆ ಡೆಮೋಕ್ರಸಿ ಗೆಲ್ಲುತ್ತೆ. ಕ್ರಿಕೆಟ್ನಲ್ಲಿ ಪ್ರತಿಯೊಬ್ಬ ಆಟಗಾರನು ಮುಖ್ಯ, ಹಾಗೆ ಡೆಮೋಕ್ರಸಿನಲ್ಲಿ ಪ್ರತಿ ಓಟು ಮುಖ್ಯ. ನಾನು ಕೂಡ ವೋಟ್ ಮಾಡ್ತೀನಿ, ನೀವು ತಪ್ಪದೇ ವೋಟ್ ಮಾಡಿ, ಡೆಮೋಕ್ರಸಿ ಗೆಲ್ಲಿಸಿ. ಭಾರತ ದೇಶದ ಹೆಮ್ಮೆಯ ಪ್ರತೀಕ ದೇಶದ ಹೆಮ್ಮೆಯ ಪ್ರತೀಕ ನಮ್ಮ ಸಂವಿಧಾನ, ಸಜ್ಜನ ಲೋಕದ ಅಭಿಮಾನ, ಸೃಷ್ಟಿಯ ಸೌಧದ ನಿರ್ಮಾಣ, ಪ್ರಜಾಪ್ರಭುತ್ವಕ್ಕೆ ಮತದಾನ ಮಾಡಲು ಇರಲಿ ವ್ಯವಧಾನ. ಮರೆಯದೆಯೇ ಮನಸಿಟ್ಟು ಎಲ್ಲರೂ ಮತ ನೀಡಿ, ಭಾರತ ದೇಶದ ಹೆಮ್ಮೆಯ ಪ್ರತೀಕ ನಮ್ಮ ಸಂವಿಧಾನ, ಸಜ್ಜನ ಲೋಕದ ಅಭಿಮಾನ, ಸೃಷ್ಟಿಯ ಸೌಧದ ನಿರ್ಮಾಣ, ಪ್ರಜಾಪ್ರಭುತ್ವಕ್ಕೆ ಮತದಾನ ಮಾಡಲು ಇರಲಿ ವ್ಯವಧಾನ. ಮರೆಯದೆಯೇ ಮನಸಿಟ್ಟು ಎಲ್ಲರೂ ಮತ ನೀಡಿ.
ನನ್ನ ಭವಿಷ್ಯ ಅಡಗಿಹುದು ಮಹನೀಯ. ಶಾಹಿ ಚುಕ್ಕಿಯ ಧರಿಸು ಈ ದಿನ ತಪ್ಪದಲೇ ಮಹಾರಾಯ. ಕರುನಾಡ ನಾಗರಿಕರೆಂದು ಮತ ನೀಡುವಿಕೆಯಲ್ಲಿ ಒಂದು ಹೆಮ್ಮೆ ತೋರಿ ತೋರು ಅಧಿಕಾರ ನೀನೇ ಆರಿಸು ಸರಕಾರ. ಓಟು ನೀಡದೆ ನೀನು ಕುಂತರೆ ನಿನಗೆ ನೀನೇ ಮಾಡಿಕೊಳ್ಳುವೆ ಅಪಚಾರ. ಅರಸ ಯಾರೇ ಆಗಿರಲಿ ಅವನು ನಮ್ಮ ಸೇವಕನು. ಇದನ್ನು ಅರಿತರೆ ಜನ್ಮ ಸಾರ್ಥಕ. ದಾಸನು ಅಲ್ಲ ಇಲ್ಲಿ ಯಾವುದೇ ಮತದಾರ. 18 ಪಾದವರೆ ಬನ್ನಿ ಯುವ ಶಕ್ತಿ ತೋರ್ಬೆರಳ ತನ್ನಿ. 5 ಕೋಟಿ ಓಟು ನೀಡಿ ದಾಖಲೆ ಪಡೆಯೋಣ. ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು. ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು. ಭ್ರಷ್ಟ ನಾಯಕರ ಹುಟ್ಟಿಗೆ ಕಾರಣ ಮತ ನೀಡದ ಪ್ರಜೆಯು. ಉತ್ತಮ ರಾಷ್ಟ್ರಕ್ಕೆ ಕೆಚ್ಚಿನ ಪ್ರಜೆಯೇ ಎಂದೆಂದಿಗೂ ಪ್ರಭುವು. ಬನ್ನಿ ಮನಸ್ಸು ಮಾಡೋಣ, ಹೊಸದೇ ಕನಸು ಕಾಣೋಣ. ಇದು ಕರ್ತವ್ಯ, ಇದು ಕರ್ತವ್ಯ ರಾಷ್ಟ್ರ ರಚಿಸೋಣ. ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ. ತಪ್ಪದೆ ಬಂದು ಮತವನ್ನು ಹಾಕಿ ಚುನಾವಣೆ ಎಂದು ಮರೆಯಿರಿ ಶೋಕಿ. ನಾಡ ಕಟ್ಟಲು ಓಟು ಹಾಕಿರಿ ನೀವು ಎಲ್ಲರೂ. ಚುನಾವಣೆ ಬೇಕು,
ಮತವನು ನೀ ಹಾಕು ಎಂದು ಬಿಡದಿರು ಬಿಟ್ಟು ಹಕ್ಕನು ಮರೆಯದಿರು ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ ಬಡತನ ಇರಲಿ ಸಿರಿತನ ಬರಲಿ ಮತವು ನಿಮ್ಮದು ಎಂದು ಮತವು ನಿಮ್ಮದು ಹಬ್ಬವು ಬರಲಿ ಹಿಗ್ಗನು ತರಲಿ ಮತವು ಬಿಡದಿರು ಎಂದು ಮತವು ಬಿಡದಿರು ಹಕ್ಕು ನಿಮ್ಮದು ಯುಕ್ತಿ ತಮ್ಮದು ಎಂದು ಮರೆಯದಿರಿ ಹಣವ ನೋಡದೆ ಮತವು ಮಾರದೆ ಓಟು ಹಾಕಿರಿ ಬಿಡದಿರಿ ನೀವು ಮತವನು ಹಾಗೆ ಗೆಳೆಯನ ತಾರೋ ವಿನಯದಿ ಹೀಗೆ ಮತವ ಪಡೆದ ನೀವೇ ಧನ್ಯರು ಹಾಕಿ ನಗು ನಗುತ ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ ಮತವು ನಾಳಿನ ಬಾಳಿಗೆ ನೀಡುವ ದಾನವಿದು ದೊಡ್ಡ ದಾನವೇ ಇದು ಅನುಪಮವಾದ ಬದುಕಿನ ಮೇಲೆ ನಿಮ್ಮ ಮತವು ಮಾಡಲಿದೆ ದೊಡ್ಡ ಪಾತ್ರವು ಒಂದು ಸುಂದರ ಹಕ್ಕಿನ ಭಾಗವು ಈ ಮತವು ಮತದಲ್ಲಿದ್ದ ಮೌಲ್ಯಕ್ಕೀಗ ಗುರಿ ಒಂದೆ ಚುನಾವಣೆಯೆಂದು ಬರುವುದು ನಮಗೆ ಮತವೇ ಒಂದು ಇರುವುದು ಬಳಿಗೆ ನೀವು ಬನ್ನಿ ಎಲ್ಲ ಬನ್ನಿ ತಪ್ಪದೆ ಬನ್ನಿ ಎಲ್ಲ ಗೆಳೆಯರ ತನ್ನಿ ಚುನಾವಣೆ ಬಂತು ಮತವನು ತಂತು ಎಂದು ಮರೆಯದಿರು ಮರೆತು ಎಂದು ಕೊರಗದಿರು ಬನ್ನಿ ಬೇಗ ನೀವು ಓಟು ಹಾಕಿ ನೀವು ನಮ್ಮಯ ನಾಡ ಜನರೇ ಕೆಳಜಾಣ ಮತದಾನ ಮಾಡಣ್ಣ ಆ ದಿನವ ನೀನು ಮರೆಯಬೇಡಣ್ಣ ಆ ದಿನವ ನೀನು ಮರೆಯಬೇಡಣ್ಣ ಮತಯಂತ್ರವು ಬಂದಿದೆ ನೋಡು ಮತಯಂತ್ರವು ಬಂದಿದೆ ನೋಡೋ ದೇಶ ಒಳಿತಿಗೆ ಮತವ ನೀಡೋ ನಿನ್ನ ಮತವ ತಪ್ಪದೆ ಮಾಡಣ್ಣ ಪ್ರತಿಯೊಬ್ಬರ ನೀನು ಕರೆದು ತಾರಣ್ಣ ಪ್ರತಿಯೊಬ್ಬರನ್ನು ನೀನು ಕರೆದು ತಾರಣ್ಣ ಕೆಳಜಾಣ ಮತದಾನ ಮಾಡಣ್ಣ ಆ ದಿನವ ನೀನು ಮರೆಯಬೇಡಣ್ಣ ಆ ದಿನವ ನೀನು ಮರೆಯಬೇಡಣ್ಣ ಇದೇ ಏಪ್ರಿಲ್ 23ಕ್ಕ ಲೋಕಸಭಾ ಚುನಾವಣೆ ನಡೆಯಕತ್ತೈತಿ ವೋಟ್ ಮಾಡದಂಕಾರ ಎಲ್ಲರೂ ಕರ್ತವ್ಯ ವಿವಿಪ್ಯಾಟು ಬಂದಿದೆ ನೋಡೋ ಹಾಕಿ ದಂಬುವ ಖಾತರಿ ಮಾಡೋ ನಿನ್ನ ಮತವು ತಪ್ಪದೆ ಮಾಡಣ್ಣ ದೇಶದೊಳಗ ನೀನು
ಪ್ರಜೆಯ ನೋಡಣ್ಣ, ದೇಶದೊಳಗ ನೀನು ಪ್ರಜೆಯ ನೋಡಣ್ಣ, ಕೆಳಜ್ಞಾನ ಮತದಾನ ಮಾಡಣ್ಣ, ಆ ದಿನವ ನೀನು ಮರೆಯಬೇಡಣ್ಣ, ಆ ದಿನವ ನೀನು ಮರೆಯಬೇಡಣ್ಣ. ನಾಂಕರ ಫಸ್ಟ್ ಟೈಮ್ ವೋಟ್ ಮಾಡಕತ್ತೀನಿ, ನೀವು ಬನ್ನಿ ಎಲ್ಲರೂ ವೋಟ್ ಮಾಡೋಣ, ಪ್ರಜಾಪ್ರಭುತ್ವ ಗೆಲ್ಸೋಣ, ವೋಟ್ ಮಾಡಿ. ಕೇಳ್ತೀಯ ತಮ್ಮ, ಓಟು ಹಾಕೋ ಮಂದಿ ಸ್ಟೇಟ್ ಸೀಟು 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 ಸೀಟಿಗಾಗಿ ಹಂಚ್ತಾರೆ ಹೆಂಡ ಸೀರೆ ಓಟು ಓಟು. ಅವನ್ ಬಿಟ್ಟು ಇವನ್ ಬಿಟ್ಟು ಅವರ್ ಯಾರು, ಅವನ್ ಬಿಟ್ಟು ಇವನ್ ಬಿಟ್ಟು ಅವ್ರ ಯಾರು ಅಂತ ಹುಡುಕಾಡಿ ಹುಡುಕಾಡಿ ಸೋತು ಸುಣ್ಣವಾಗಿರೋ ನಮ್ಮ ಮತದಾರ ಪ್ರಭುವನ್ನು ಕುರಿತು ಹಾಡು ಅಂದವನೇ ಶರಣ ಬಸವ. ಅದಕ್ಕೇನಂತೆ ಹಾಡೋಣು, ಎಲ್ಡೇಟಕ್ಕಪ್ಪ ಸುಲಬಂಧವ. ನಯ್ಯ ಬಾಲ ಡೊಂಕೆಂದು ಡೊಂಕೆಂದು ಲೋಕದ ರೀತಿ ತಪ್ಪೆಂದು ತಪ್ಪೆಂದು ಸುಮ್ಮನೆ ಕುಳಿತರೆ ಹೆಂಗಣ್ಣ ಹೆಂಗಣ್ಣ ಸುಮ್ಮನೆ ಕುಳಿತರೆ ಹೆಂಗಣ್ಣ ಹೆಂಗಣ್ಣ ಲೋಕಕ್ಕೆ ನಾನು ದೂರೆಂದು ದೂರೆಂದು ನನ್ನಯ್ಯ ಪಾಡು ನನಗೆಂದು ನನಗೆಂದು ಕೈಕಟ್ಟಿ ಕುಳಿತಾರೆ ಹೆಂಗಣ್ಣ ಹೆಂಗಣ್ಣ ಕೈಕಟ್ಟಿ ಕುಳಿತಾರೆ ಹೆಂಗಣ್ಣ ಹೆಂಗಣ್ಣ ನನ್ನನ್ನು ನೀನು ನಿನ್ನನು ಅವನು ನನ್ನನ್ನು ನೀನು ನಿನ್ನನು ಅವನು ಅವನನ್ನು ನಾನು ದೂಷಿಸುತ್ತ ಹೋದ್ರೆ ಮಂಕಣ್ಣ ಮುಂದೊಂದು ದಿನ ನೇಗಿಲು ಹಿಡಿಯೋರೆಲ್ಲ ನೇಣು ಹಾಕಿಕೊಳ್ತಾರೆ ನೇಣು ಹಾಕಿಕೊಳ್ತಾರೆ ಪೆನ್ನು ಹಿಡಿಯೋ ಕೈಯಲ್ಲಿ ಗನ್ನು ಹಿಡಿದು ಕೊಳ್ತಾರೆ ಗನ್ನು ಹಿಡಿದು ಕೊಳ್ತಾರೆ ಮಣ್ಣಿನ ಮಕ್ಕಳು ಕೂಡ ಮಾತೃಭಾಷೆ ಮರಿತಾರೆ ಮಾತೃಭಾಷೆ ಮರಿತಾರೆ ಹಾಲು ಕುಡಿಯೋ ಹೈಕ್ಲೋ ಇಂಗ್ಲಿಷ್ ಹಾಡನ್ನು ಹಾಡ್ತಾರೆ ಇಂಗ್ಲಿಷ್ ಹಾಡನ್ನು ಹಾಡ್ತಾರೆ ಟ್ವಿಂಕ್ಲು ಟ್ವಿಂಕ್ಲು ಲಿಟ್ಲು ಸ್ಟಾರ್ ಹೌ ಐ ವಂಡರ್ ವಾಟ್ ಯು ಆರ್ ವಿದ್ಯೆಯನ್ನು ಕಲಿತವರೆಲ್ಲ ಸ್ವಂತಿಕೇನೆ ಮಾರ್ಕೋತಾರೆ ಸ್ವಂತಿಕೇನೆ ಮಾರ್ಕೋತಾರೆ ಡಾಲರ್ಗಳನ್ನು ಉಳ್ಳೋರು ಆಳ್ವಿಕೆ ಮಾಡಲು ಬರ್ತಾರೆ ಆಳ್ವಿಕೆ ಮಾಡಲು ಬರ್ತಾರೆ ಗರಿಗರಿ ನೋಡಿದಲ್ಲಿ ಗಾಂಧೀಜಿ ಕಾಣದೆ ಹೋಗ್ತಾರೆ ಗಾಂಧೀಜಿ ಕಾಣದೆ ಹೋಗ್ತಾರೆ ನಯ್ಯ ಪೈಸಾ ದೊಳಗ ಬುಷು ಕ್ಲಿಂಟನ್ ಕಾಣ್ತಾರೆ ಬುಷು ಕ್ಲಿಂಟನ್ ಕಾಣ್ತಾರೆ ನಮ್ಮ ಹಿರಿಯರು ಪಡೆದ ಸ್ವಾತಂತ್ರ್ಯನು ಕಳ್ಕೋತಾರೆ ಸತೋರ ಹೆಣಗಳ ಹೂಳೋದಕ್ಕೂ ಜಾಗವ ಬೇಡು ತಾಳ್ತಾರೆ ಜಾಗವ ಬೇಡು ತಾಳ್ತಾರೆ ಜಾಗವ ಬೇಡು ತಾಳ್ತಾರೆ ಹಾಗಾಗಬಾರ್ದು ಅಂದ್ರೆ ನೀವು ಹೊರಡುವ ಬನ್ನಿ ಜನ ಜಾಗೃತಿಯ ಮೊಳಗಿಸೆ ಬನ್ನಿ ನಾವು ನೀವು ಹೊರಡುವ ಬನ್ನಿ ಜನ ಜಾಗೃತಿಯ ಮೊಳಗಿಸೆ ಬನ್ನಿ ಮತದಾನದ ಮಹತ್ವ ತಿಳಿಸುವ ಬನ್ನಿ ಪ್ರಜಾಪ್ರಭುತ್ವ ಉಳಿಸುವ ಬನ್ನಿ ನಾವು ನೀವು ಹೊರಡುವ ಬನ್ನಿ ಜನ ಜಾಗೃತಿಯ ಮೊಳಗಿಸೆ ಬನ್ನಿ ರಕ್ತವನಾದರೂ ಕೊಟ್ಟೆವು ಎನ್ನಿ ರಣ ಕಂಕಣವನ ತೊಟ್ಟೆವು ಎನ್ನಿ ರಕ್ತವನಾದರೂ ಕೊಟ್ಟೆವು ಎನ್ನಿ ರಣ ಕಂಕಣವನೆ ತೊಟ್ಟೆವು ಎನ್ನಿ ಭಕ್ತ ತಾಯಿ ಅರುಣವತಿ
ತೀರಿಸೆ ಪ್ರಾಣವನೇ ಮುಡಿಬಿಡುವ ಬನ್ನಿ, ನಾವು ನೀವು ಹೊರಡುವ ಬನ್ನಿ, ಜನ ಜಾಗೃತಿಯ ಮೊಳಗಿಸೆ ಬನ್ನಿ, ನಾವು ನೀವು ಹೊರಡುವ ಬನ್ನಿ, ಮತದಾನವನ್ನು ಮಾಡುವ ಬನ್ನಿ, ನಾವು ನೀವು ಹೊರಡುವ ಬನ್ನಿ, ಜನ ಜಾಗೃತಿಯ ಮೊಳಗಿಸೆ ಬನ್ನಿ, ಪ್ರಜಾಪ್ರಭುತ್ವವ ಉಳಿಸುವ ಬನ್ನಿ, ಭಾರತಾಂಬೆಗೆ ಜೈ ಜೈಯನ್ನಿ, ಭಾರತಾಂಬೆಗೆ ಜೈ ಜೈಯನ್ನಿ, ಭಾರತಾಂಬೆಗೆ ಜೈ ಜೈಯನ್ನಿ. ಹಿಂದಿಯಲ್ಲಿ ಅದು ಚುನಾವ್ ಅನ್ನೋಂಥ ಒಂದು ಪದದಿಂದ ಬಂದಿದೆ. ಅಂದ್ರೇನು ಆಯ್ಕೆ ಮಾಡೋದು ಅಂತ ಅರ್ಥ. ಭಾರತದ ಸಂವಿಧಾನದಲ್ಲಿ 15ನೇ ಭಾಗದಲ್ಲಿ 324ನೇ ವಿಧಿಯಿಂದ 329ನೇ ವಿಧಿಯವರೆಗೆ ಚುನಾವಣಾ ಆಯೋಗದ ಬಗ್ಗೆ ಪ್ರಸ್ತಾಪ ಮಾಡಲಾಗಿದೆ. ಹಾಗಾದರೆ ಚುನಾವಣಾ ಆಯೋಗ ಎಷ್ಟರಲ್ಲಿಗೆ ಜಾರಿಗೆ ಬಂತು ಅಂದರೆ ನಾನು ನಿಮ್ಗೆ ಹೇಳ್ತೀನಿ ಸ್ನೇಹಿತರೆ. ಭಾಳ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದರೆ, ಚುನಾವಣಾ ಆಯೋಗ ನಮ್ಮಲ್ಲಿ ಜಾರಿಗೆ ಬಂದಿದ್ದು ಜನವರಿ 25 1950. ಇದೇನು ಅಂತಂದರೆ ನಮ್ಮಲ್ಲಿ ಸಂವಿಧಾನ ಜಾರಿಗೆ ಬಂದಿದ್ದು 1950 ಜನವರಿ 26, ಅದಕ್ಕಿಂತ ಮೊದಲು ಒಂದು ದಿನ ಮೊದಲೇ ನಮ್ಮ ಚುನಾವಣಾ ಆಯೋಗ ಜಾರಿಗೆ ಬಂದಿದೆ. ಹಾಗಾಗಿ ನೀವು ಸುಲಭವಾಗಿ ನೆನಪಲ್ಲಿ ಇಡಬಹುದು. ಮೊದಲ ಒಂದು ಪಾಯಿಂಟ್ ನಿಮಗೆ ಕ್ಯಾಚ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ ಸ್ನೇಹಿತರೆ. ಈಗ ಭಾರತದ ಚುನಾವಣಾ ಆಯೋಗ ಭಾರತದಲ್ಲಿ ಚುನಾವಣಾ ಪ್ರಕ್ರಿಯೆಗಳನ್ನು ನಿರ್ವಹಿಸಲು ಮತ್ತು ಅವುಗಳನ್ನು ಜವಾಬ್ದಾರಿಯಿಂದ ನಡೆಸಿಕೊಡಲು ಇರುವಂಥ ಒಂದು ಸ್ವಾಯತ್ತ ಸಾಂವಿಧಾನಿಕ ಅಧಿಕಾರ ಹೊಂದಿರುವಂಥ ಸಂಸ್ಥೆಯಾಗಿದೆ ಚುನಾವಣಾ ಆಯೋಗ. ಇದು ಲೋಕಸಭೆಗೆ ರಾಜ್ಯಸಭೆಗೆ ಅಲ್ಲದಂಗೆ ರಾಜ್ಯದಲ್ಲಿರುವಂಥ ವಿಧಾನಸಭೆಗಳಿಗೆ ಹಾಗೆ ರಾಷ್ಟ್ರದಲ್ಲಿ ರಾಷ್ಟ್ರಪತಿ ಚುನಾವಣೆ ಉಪರಾಷ್ಟ್ರಪತಿ ಚುನಾವಣೆಗಳನ್ನು ನಡೆಸಿಕೊಡುವಂಥ ಒಂದು ಸಂಸ್ಥೆ, ದೈತ್ಯ ಸಂಸ್ಥೆ ಇದಾಗಿದೆ ಸ್ನೇಹಿತರೆ. ಹಾಗೆಯೇ ಸ್ನೇಹಿತರೆ, ಭಾರತದಲ್ಲಿ ಇರುವಂಥ ಏಕೈಕ ಆಯೋಗ ಚುನಾವಣಾ ಆಯೋಗ ಅಂದರೆ ಇದೇ. ಇಲ್ಲಿ ಏನಾಗುತ್ತೆ ಅಂದರೆ ರಾಷ್ಟ್ರಪತಿಗಳು ಮುಖ್ಯ ಚುನಾವಣಾ ಆಯುಕ್ತರನ್ನು ಹಾಗೆಯೇ ಸದಸ್ಯರನ್ನು ಹಾಗೆಯೇ ರಾಜ್ಯಗಳಲ್ಲಿ ಇರುವಂತಹ ಚುನಾವಣಾ ಕಮಿಷನರ್ಗಳನ್ನು ನೇಮಕ ಮಾಡ್ತಾರೆ. 1989ರವರೆಗೆ ಏಕ ಸದಸ್ಯ ಚುನಾವಣಾ ಆಯೋಗ ಇತ್ತು. 1989ರ ನಂತರ ಪರಿಸ್ಥಿತಿ ಬದಲಾಯಿತು. ಯಾಕೆ ಹೀಗೆ ಪರಿಸ್ಥಿತಿ ಬದಲಾಯಿತು, ಅದಕ್ಕೆ ಕಾರಣಗಳೇನು ಅಂತ ನಾನು ನಿಮಗೆ ಹೇಳ್ತೀನಿ. ಮೊದಲು ಎಷ್ಟರಲ್ಲಿ ಬದಲಾಯಿತು ಅನ್ನೋದನ್ನು ನೋಡೋಣ. 1993ರಲ್ಲಿ ಅಕ್ಟೋಬರ್ 1ರಂದು PV ನರಸಿಂಹರಾವ್ ಅವರ ನಾಯಕತ್ವದಲ್ಲಿ ಒಂದು ತ್ರಿಸದಸ್ಯ ಚುನಾವಣಾ ಆಯೋಗ ರಚಿಸಲಾಯಿತು. ಇದು ಯಾಕೆ, ಯಾರ ಕಮಿಟಿ ವರದಿ ಆಧಾರದ ಮೇಲೆ ಅಂದರೆ, ದಿನೇಶ್ ಗೋಸ್ವಾಮಿ ಅನ್ನೋರ ಒಂದು ನೇತೃತ್ವದಲ್ಲಿ ಒಂದು ಚುನಾವಣಾ ಸುಧಾರಣಾ ಸಮಿತಿಯನ್ನು ನೇಮಕ ಮಾಡಲಾಯಿತು 1990ರಲ್ಲಿ. ಅದರ ಶಿಫಾರಸಿನ ಅನ್ವಯ ಹಾಗೆಯೇ ಸುಪ್ರೀಂ ಕೋರ್ಟ್ನ ಗೈಡ್ಲೈನ್ಸನ ಅನ್ವಯ ಆಗಿದಂಥ ಪರಿಶಾಸ್ತ್ರಿ ಅನ್ನುವಂಥ ಮುಖ್ಯ ಚುನಾವಣಾ ಆಯುಕ್ತರ ವರದಿ ಅನ್ವಯ 1993ರಲ್ಲಿ ಏನಾಯಿತು, ತ್ರಿಸದಸ್ಯ ಚುನಾವಣಾ ಆಯೋಗವನ್ನು ರಚಿಸಲಾಯಿತು. ಹಾಗೆ ಮೊದಲ ಬಾರಿಗೆ ಈ ಚುನಾವಣಾ ಆಯುಕ್ತರಾಗಿ ಅಂದರೆ ಇವನ್ನುಳಿದ ಎರಡು ಚುನಾವಣಾ ಆಯುಕ್ತರಾಗಿ ನೇಮಕಗೊಂಡವರು MS ಗಿಲ್ ಅವರು. ಮುಂದೆ ಅವರು ಮುಖ್ಯ ಚುನಾವಣಾ ಆಯುಕ್ತರಾಗ್ತಾರೆ. ಹಾಗೆಯೇ ಜಿ ವಿ ಜಿ ಕೃಷ್ಣಮೂರ್ತಿ ಅನ್ನೋರು ಉಳಿದಂಥ ಎರಡು ಸದಸ್ಯರು ಆಗ್ತಾರೆ ಸ್ನೇಹಿತರೆ. ಹಾಗಲ್ದಂಗೆ ಇವರ ಅಧಿಕಾರಾವಧಿ 6 ವರ್ಷಗಳು. ಹಾಗೆಯೇ 6 ವರ್ಷ ಅಥವಾ 65 ವರ್ಷ ಅವ್ರಿಗೆ ತುಂಬಿತು ಅಂದರೆ ಯಾವುದು ಮೊದಲು ಹಾಗೆ ಅವರು ನಿವೃತ್ತಿಯನ್ನು ಹೊಂತಾರೆ. ಹಾಗೆಯೇ ಸ್ನೇಹಿತರೆ, ಮುಂದಿನ ಅಂಶಕ್ಕೆ ಹೋಗೋಣ. ಚುನಾವಣಾ ಆಯೋಗದ ಸದಸ್ಯರಿಗೆ ವೇತನ, ಪಿಂಚಣಿ, ಇತರೆ ಭತ್ತೆಗಳನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಿಗೆ ಏನು ಭತ್ತೆ ಇರುತ್ತೋ ಅದೇ ಭತ್ತೆಯನ್ನು ಅದೇ ಸವಲತ್ತುಗಳನ್ನು ಇವರಿಗೂ ಕೂಡ ಕೊಡಲಾಗುತ್ತೆ. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಲು ಅನುಸರಿಸುವ ನಿಯಮಗಳು, ಇದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ. ಹೇಗೆ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ನಾನು ಹೇಳ್ತೀನಿ ಅಂತ 4-5ನೇ ವಿಡಿಯೋ ಯಾವುದಂದ್ರೆ ಜುಡಿಷಿಯರಿ, ನಮ್ಮಲ್ಲಿ ಇರುವಂಥ ನ್ಯಾಯಾಂಗ ವ್ಯವಸ್ಥೆ ಬಗ್ಗೆ ಸಂಪೂರ್ಣವಾದಂಥ ವಿಡಿಯೋವನ್ನು ಈ ಕೆಳಗಡೆ ಲಿಂಕಲ್ಲಿ ಕೊಟ್ಟಿದ್ದೀನಿ. ತಾವು ಮಿಸ್ ಮಾಡ್ತೀರಿ, ನೋಡಿದ್ದೀರಿ ಅಂದರೆ ತುಂಬ ಬೆಸ್ಟ್ ಅಂತ ಅನಿಸುತ್ತೆ. ನೋಡಿದ್ರೆ ತಾವು ಸಾಕಷ್ಟು ವಿಷಯಗಳನ್ನು ತಿಳಿದಿದ್ದಾರೆ ಸ್ನೇಹಿತರೆ. ಎನಿವೆ, ತಮ್ಮ ಆಯ್ಕೆಯದು. ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರನ್ನು ಪದಚ್ಯುತಿಗೊಳಿಸಲು ಬಳಸುವಂಥ ವಿಧಾನಗಳನ್ನೇ ಇಲ್ಲೂ ಕೂಡ ಬಳಸಲಾಗುತ್ತೆ ಚುನಾವಣಾ ಆಯುಕ್ತರನ್ನು ವಜಗೊಳಿಸಲು. ಹಾಗೆಯೇ ಚುನಾವಣಾ ಪ್ರಕ್ರಿಯೆ ಹಲವಾರು ಹಂತಗಳನ್ನು ಒಳಗೊಂಡಿದೆ. ಅದರಲ್ಲಿ ಮೊದಲ ಹಂತ ಅಂದರೆ ಫಸ್ಟ್ ಚುನಾವಣಾ ದಿನಾಂಕಗಳನ್ನು ಘೋಷಣೆ ಮಾಡಲಾಗುತ್ತೆ. ಅದರಲ್ಲಿ ನಾಮಪತ್ರ ಪಡೆಯುವ ದಿನಾಂಕ, ಹಾಗೆ ಹಿಂದಿರುಗಿಸೋ ದಿನಾಂಕ, ಹಾಗೆ ನಾಮಪತ್ರದಲ್ಲಿ ಇರುವಂಥ ಅಭ್ಯರ್ಥಿಗಳ ಹೆಸರನ್ನು
ಪ್ರಕಟ ಮಾಡೋ ದಿನಾಂಕ, ಹೀಗೆ ಹತ್ತು ಹಲವು ದಿನಾಂಕಗಳೊಳಗೊಂಡಂಥ ನೋಟಿಫಿಕೇಷನ್ ಮೊದಲು ಜಾರಿಯಾಗುತ್ತೆ. ಆನಂತರ ಏನು ಮಾಡ್ತಾರೆ, ಚುನಾವಣಾ ಆಯೋಗ ಮಾಡುತ್ತೆ, ನಾಮಪತ್ರಗಳನ್ನ ಪರಿಶೀಲಿಸುತ್ತೆ, ಅಪೂರ್ಣವಾದನ್ನು ತಿರಸ್ಕರಿಸುತ್ತೆ. ಹಾಗೆಯೇ ಮತ್ತೇನು ಮಾಡುತ್ತೆ ಸ್ನೇಹಿತರೆ ಅಂದರೆ, ಪರಿಶೀಲನೆ ಆದ ನಂತರ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನು ಅದು ಪ್ರಕಟ ಮಾಡುತ್ತೆ. ಆನಂತರ ನಾಮಪತ್ರ ಸಲ್ಲಿಸುವ ಮತ್ತು ವಾಪಸ್ ಪಡೆಯುವ ದಿನಾಂಕವನ್ನು ಅದು ಗೊತ್ತು ಮಾಡುತ್ತೆ. ನಾಮಪತ್ರವನ್ನು ವಾಪಸ್ ಪಡೆಯೋದಕ್ಕೆ ಮೊದಲು ಪಡೆದು ಆದ ನಂತರ 20 ದಿನಗಳ ನಂತರ ಎಲೆಕ್ಷನ್ ನಡೀತಾ ಇತ್ತು. ಈಗ ಅದನ್ನು 1997 ದಿನಗಳಿಗೆ ಇಳಿಸಲಾಗಿದೆ. ಅಂದರೆ ಕೊನೆಯದಾಗಿ ಯಾವ ನಾಮಪತ್ರ ವಾಪಸ್ ಪಡೆದ 14 ದಿನದೊಳಗೆ ಎಲೆಕ್ಷನ್ ನಡೀತಾ ಇದೆ. ಹಾಗೆಯೇ 36 ಗಂಟೆಯೊಳಗೆ, ಅಂದರೆ ಎಲೆಕ್ಷನ್ ಇನ್ನು 36 ಗಂಟೆ ಇದೆ ಅಂದರೆ ಚುನಾವಣಾ ಪ್ರಚಾರ, ಬಹಿರಂಗ ಚುನಾವಣಾ ಪ್ರಚಾರ ನಿಂತೋಗುತ್ತೆ. ಆವಾಗ ಮುಸುಕಿನ ಗುದ್ದಾಟ ಸ್ಟಾರ್ಟ್ ಆಗುತ್ತೆ. ಇರಲಿ, ಹಾಗೆಯೇ ಚುನಾವಣೆಯಲ್ಲಿ ಒಬ್ಬ ಅಭ್ಯರ್ಥಿ 1/6 ಏನು ಮಾಡಬೇಕು, ಅಷ್ಟು ಮತವನ್ನು ಪಡೀಲೇಬೇಕು. ಪಡೀದೇ ಇದ್ದರೆ ಅವನ ಠೇವಣಿ ಮತ ವಾಪಸ್ ಆಗೋದಿಲ್ಲ. ಹಾಗಾದರೆ ಠೇವಣಿ ಮತ ಎಷ್ಟಿರ್ಬೋದು ಲೋಕಸಭಾ ಎಲೆಕ್ಷನ್ನಿಗೆ ಅಂದರೆ, ಒಂದು 25,000. ಇದು ಒಬಿಸರು, ಒಬಿಸಿ ಒಳಗೆ ಬರುವಂಥವ್ರು 25,000 ಠೇವಣಿ ಮತ ಇಡಬೇಕು ಲೋಕಸಭಾ ಎಲೆಕ್ಷನ್ಗೆ. ಎಸ್ ಸಿ ಎಸ್ ಟಿಯವರು 12,450 ಇಟ್ಟರೆ ಸಾಕು. ರಾಜ್ಯಸಭಾ ಎಲೆಕ್ಷನ್ಗೆ 10,000 ಒ ಬಿ ಸಿಯವರು, ಎಸ್ ಸಿ ಎಸ್ ಟಿಯವರು 5,000. ವಿಧಾನಸಭಾ ಎಲೆಕ್ಷನ್ಗೆ 10,000 ಒ ಬಿ ಸಿ, 5,000 ಎಸ್ ಸಿ ಎಸ್ ಟಿ ಜನಾಂಗದವರು. ವಿಧಾನ ಪರಿಷತ್ತಿಗೆ 10,000 ಒ ಬಿ ಸಿ, 5,000 ಎಸ್ ಸಿ ಎಸ್ ಟಿ ಜನಾಂಗದವರು. ಇಷ್ಟು ಠೇವಣಿ ಮತನ ಅವರು ಇಡಬೇಕು. ಒಂದು ಪಕ್ಷ ಅವರು 1/6 ಮತ ಅಂದರೆ ಸುಮಾರು 100,000 ವೋಟಿಂಗ್ ಆಗಿದೆ ಅಂತಂದರೆ ಅದರಲ್ಲಿ 1/6 ಮತಗಳನ್ನು ಅವರು ಪಡೀಲೇಬೇಕು. ಇಲ್ಲದೇ ಇದ್ದರೆ ಅವರಿಗೆ ಠೇವಣಿ ಮತ ವಾಪಸ್ ಆಗೋದೇ ಇಲ್ಲ. ಹಾಗಾದರೆ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಯಾವುದೇ ಕ್ಷೇತ್ರದಿಂದಲಾದರೂ ಯಾರಾದರೂ ಸ್ಪರ್ಧಿಸ್ಬೋದು, ಆ ರಾಜ್ಯಕ್ಕೆ ಸಂಬಂಧಪಟ್ಟವರು. ಹಾಗೆ ಲೋಕಸಭಾ ಚುನಾವಣೆಯಲ್ಲಿ ಭಾರತದ ಮೂಲೆಯಲ್ಲಿ ಯಾವುದೇ ವ್ಯಕ್ತಿ ಎಲ್ಲೂ ಹೋಗಾದರೂ ಸ್ಪರ್ಧಿಸ್ಬೋದು. ಚುನಾವಣೆ ನಡೆದ 30 ದಿನದೊಳಗೆ ಏನು ಮಾಡಬೇಕು, ಚುನಾವಣಾ ಆಯೋಗ ಲೆಕ್ಕ, ಚುನಾವಣಾ ಆಯೋಗಕ್ಕೆ ಚುನಾವಣಾ ಅಧಿಕಾರಿ, ಜಿಲ್ಲಾ ಚುನಾವಣಾ ಅಧಿಕಾರಿ ಲೆಕ್ಕವನ್ನು ಒಪ್ಪಿಸ್ಬೇಕು. ಹಾಗೆ ಚುನಾವಣೆಗೆ ಸ್ಪರ್ಧಿಸಿದ ಅಭ್ಯರ್ಥಿಗಳು ತಮಗೆ ಇಷ್ಟ ಬಂದಂತೆ ಹಣವನ್ನು ಖರ್ಚು ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ ಏನಿದೆ ಒಂದು ಮೊತ್ತವನ್ನು ನಿಗದಿಪಡಿಸಿದೆ ಆಯೋಗ. ಉದಾಹರಣೆಗೆ ಸಂಸತ್ ಚುನಾವಣೆಗೆ 70 ಲಕ್ಷ, ದೊಡ್ಡ ರಾಜ್ಯದ ಅಭ್ಯರ್ಥಿಯಾಗಿದ್ದರೆ 70 ಲಕ್ಷ, ಸಣ್ಣ ರಾಜ್ಯದ ಅಭ್ಯರ್ಥಿಯಾಗಿದ್ದರೆ 54 ಲಕ್ಷ, ವಿಧಾನಸಭಾ ಚುನಾವಣೆಗೆ ದೊಡ್ಡ ರಾಜ್ಯದ ಅಭ್ಯರ್ಥಿಯಾಗಿದ್ದರೆ ಅಂದರೆ MLA ಎಲೆಕ್ಷನ್ಗೆ ದೊಡ್ಡ ರಾಜ್ಯದ ಒಬ್ಬ ಅಭ್ಯರ್ಥಿಯಾಗಿದ್ದರೆ 28 ಲಕ್ಷ, ಸಣ್ಣ ರಾಜ್ಯದ ಅಭ್ಯರ್ಥಿಯಾಗಿದ್ದರೆ 90 ಲಕ್ಷ. ಹೀಗೆ ಒಂದು ಮೊತ್ತವನ್ನು ನಿಗದಿ ಮಾಡಿರುತ್ತೆ. ಆ ಮೊತ್ತವನ್ನೇ ಅವ್ರು ಖರ್ಚು ಮಾಡಬೇಕು, ಹೆಚ್ಚುಕೋರಿ ಮಾಡಿದರೆ ನಡೆಯೋದಿಲ್ಲ. ಈಗ ಚುನಾವಣೆಯ ಮುಖ್ಯ ಲಕ್ಷಣಗಳು, ನಮ್ಮಲ್ಲಿ ಸ್ವತಂತ್ರ ಹಾಗೂ ಮುಕ್ತ ಚುನಾವಣೆಗಳು ನಡೆಯುತ್ತೆ. ಹಾಗೆ ನಿಯತಕಾಲಿಕವಾಗಿ ನಡೆಯುತ್ತೆ, ಪ್ರತಿ 5 ವರ್ಷಗಳಿಗೊಮ್ಮೆ ವಿಧಾನಸಭೆಗೆ, ಪ್ರತಿ 5 ವರ್ಷಗಳಿಗೊಮ್ಮೆ ಲೋಕಸಭೆಗೆ ನಡೆಯುತ್ತೆ. ಹಾಗೆಯೇ ಉಪಚುನಾವಣೆಗಳು ನಡೆಯುತ್ತೆ. ಸಾಕಷ್ಟು ಚುನಾವಣೆಯಲ್ಲಿ ವಿಚಾರಗಳಿದೆ, ಅದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡ್ತೀನಿ. ಹಾಗೆ ಇಲ್ಲಿ ನಮ್ಮಲ್ಲಿ ರಹಸ್ಯ ಮತದಾನ ಇದೆ ಸ್ನೇಹಿತರೆ. ಹಾಗೆಯೇ ವಯಸ್ಕ ಮತದಾನ, 18 ವರ್ಷ ತುಂಬಿದವರಿಗೂ ಮತದಾನವನ್ನು ನೀಡಲಾಗುತ್ತೆ. ಇಲ್ಲಿ ಗಂಡು ಮತ್ತು ಹೆಣ್ಣು ಭೇದ ಭಾವ ಇಲ್ಲದಂಗೆ. ಇನ್ನೊಂದು ಹೇಳ್ತೀನಿ, ಪ್ರಪಂಚದಲ್ಲಿ ಮೊದಲ ಬಾರಿಗೆ ಹೆಣ್ಣು ಮಕ್ಕಳಿಗೆ ವೋಟಿಂಗ್ ನೀಡಿದಂಥ ದೇಶ ನ್ಯೂಜಿಲ್ಯಾಂಡ್. ಅದು 1893 ಮೊದಲ ಬಾರಿಗೆ ಹೆಣ್ಮಕ್ಕಳಿಗೆ ವೋಟಿಂಗ್ ನೀಡಿತು. ಇತ್ತೀಚೆಗೆ ನೀಡಿದಂಥ ಪುಣ್ಯಾತ್ಮರ ದೇಶ ಸೌದಿ ಅರೇಬಿಯಾ. 2015 ಡಿಸೆಂಬರಲ್ಲಿ ಸೌದಿ ಅರೇಬಿಯಾ ಏನು ಮಾಡಿದೆ, ಮೊದಲ ಬಾರಿಗೆ ಮುನ್ಸಿಪಾಲ್ ಚುನಾವಣೆಗಳಲ್ಲಿ ಮಹಿಳೆಯರಿಗೆ ಮತದಾನ ನೀಡುವ ಹಕ್ಕನ್ನು ನೀಡಿದೆ. ನಮ್ಮಲ್ಲಿ ಯಾವಾಗಿಂದಲೂ ಕೂಡ, ಯಾವಾಗ ನಮ್ಮಲ್ಲಿ ವೋಟಿಂಗ್ ಸ್ಟಾರ್ಟ್ ಆಗಿದೆ ಆವಾಗಿಂದ ಹೆಣ್ಮಕ್ಕಳಿಗೂ ಕೂಡ ವೋಟಿಂಗ್ ಇದೆ. ನಮ್ಮಲ್ಲಿ 18 ವರ್ಷ ತುಂಬಿದವರು ವೋಟು ಹಾಕ್ಬೋದು. ಏಕಸದಸ್ಯನ ಆಯ್ಕೆ ಮಾಡಲಾಗುತ್ತೆ, ಒಂದು ಪೋಸ್ಟಿಗೆ ಒಬ್ಬರನ್ನೇ ಆಯ್ಕೆ ಮಾಡಲಾಗುತ್ತೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಿ ಮೀಸಲಾತಿಯನ್ನು ಕೂಡ ಚುನಾವಣಾ ಕ್ಷೇತ್ರದಲ್ಲಿ ಮೀಸಲಾತಿಯನ್ನು ಒದಗಿಸಲಾಗಿದೆ. ಅಲ್ಲದಂಗೆ ಚುನಾವಣಾ ಕಾರ್ಯಗಳೇನು, ರಾಷ್ಟ್ರಪತಿ ಉಪರಾಷ್ಟ್ರಪತಿ ಸ್ಥಾನಗಳಲ್ಲಿ ಚುನಾವಣೆ ನಡೆಸೋದು, ಉಪಚುನಾವಣೆಗಳು ನಡೆಸೋದು ನಮ್ಮ ಆಯೋಗದ ಕಾರ್ಯಗಳು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಿ ಮೀಸಲಾತಿಯನ್ನು ಒದಗಿಸೋದು ಕೂಡ ನಮ್ಮ ಕಾರ್ಯಗಳು. ಅಲ್ಲದಂಗೆ ಚುನಾವಣೆ ನಡೆಸಲು ಅಗತ್ಯವಾದ ಸಿಬ್ಬಂದಿಯನ್ನು ಒದಗಿಸಿಕೊಡುವಂತೆ ಸಂಸತ್ ಎಲೆಕ್ಷನಲ್ಲಿ ರಾಷ್ಟ್ರಪತಿಯನ್ನು, ಆಮೇಲೆ ಲೋಕಲ್ MLA ಎಲೆಕ್ಷನ್ಗೆ ಅಲ್ಲಿಯ ರಾಜ್ಯಪಾಲರನ್ನು ಕೇಳಿಕೊಳ್ಳೋದು ಆಯೋಗದ ಉದ್ದೇಶ. ಹಾಗೆ ರಾಜಕೀಯ ಪಕ್ಷಗಳಿಗೆ ರಾಷ್ಟ್ರೀಯ ಚಿಹ್ನೆಗಳನ್ನು ನೀಡೋದು, ಪ್ರಾದೇಶಿಕ ಪಕ್ಷಗಳಿಗೆ ಚಿಹ್ನೆಗಳನ್ನು ನೀಡೋದು ಅದರ ಕೆಲಸ ಕೂಡ ಹೌದು. ರಾಜ್ಯಸಭಾ ಶಾಸನಗಳಿಗೆ ಚುನಾವಣೆ ನಡೆಸಲು ಅಧಿಸೂಚನೆ ಹೊರಡಿಸೋದು, ರಾಜ್ಯಪಾಲರಿಗೆ ಸಂಸತ್ ಚುನಾವಣೆ ನಡೆಸಲು ರಾಷ್ಟ್ರಪತಿ ಗಳಿಸೋದು ಅದು ಅದ್ರ ಕಾರ್ಯ ಅಂತಲೇ ಹೇಳ್ಬೋದು. ಚುನಾವಣಾ ಸುಧಾರಣೆಗಳನ್ನ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದೆ, ಮೊದಲ ಚುನಾವಣಾ ಆಯುಕ್ತರು ಸುಕುಮಾರ್ ಸೇನ್ ಅಂತ ನಾವು ಹೇಳ್ಬೋದು. ಹಾಗೆಯೇ 1882 ಶಾಸನಸಭೆಗೆ ಚುನಾವಣೆ ನಡೆಸಲಾಯಿತು.
ಇದರಲ್ಲಿ ಮೊದಲ ಬಾರಿಗೆ ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗಳನ್ನು 1982 ಕೇರಳ ರಾಜ್ಯದಲ್ಲಿ ಬಳಸಲಾಯಿತು. ಹಾಗೆಯೇ 1998 ಫೆಬ್ರವರಿ 28 ತನ್ನ ಸ್ವಂತ ವೆಬ್ಸೈಟನ್ನು ಚುನಾವಣಾ ಆಯೋಗ ಆರಂಭ ಮಾಡಿತು. 1993 ಐಡೆಂಟಿಟಿ ಕಾರ್ಡ್ಗಳನ್ನು ಮೊದಲ ಬಾರಿಗೆ ಪರಿಚಯಿಸಲಾಯಿತು. 2004 ಎಲೆಕ್ಷನಲ್ಲಿ ಕಡ್ಡಾಯ ಮಾಡಲಾಯಿತು. ಹಾಗೆಯೇ 1998 ಚುನಾವಣಾ ರೂಲ್ಗಳನ್ನು ಬಳಸಲಾಯಿತು, ಕಂಪ್ಯೂಟರೈಸೇಷನ್ ಮಾಡಲಾಯಿತು. ಹಾಗೆಯೇ 2014 ಎಲೆಕ್ಷನಲ್ಲಿ VVPATಗಳನ್ನು ಪರಿಚಯಿಸಲಾಯಿತು. ಹಾಗೆಯೇ EVM ಎಲೆಕ್ಟ್ರಾನಿಕ್ ವೋಟಿಂಗ್ ಮೆಷಿನ್ಗಳನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಬೇಕು ಅಂತಂದರೆ ಅದೊಂದು ಆಡಿಟಿಂಗ್ ಅಂತ ಬರುತ್ತೆ. ಈ ಮತದಾರ ಪರಿಶೀಲಿಸಿದ ಕಾಗದದ ಆಡಿಟ್ ಜಾಡ್ VVPAT ವ್ಯವಸ್ಥೆಯನ್ನು ಮೊದಲ ಬಾರಿಗೆ 2013 ನಾಗಾಲ್ಯಾಂಡ್ನಲ್ಲಿ ನಕ್ಸೇನ್ ಅನ್ನೋವಂಥ ಪ್ರದೇಶದಲ್ಲಿ ಮೊದಲ ಬಾರಿಗೆ ಬಳಸಲಾಯಿತು. ಆನಂತರ ಅದನ್ನು 2014 ಲೋಕಸಭಾ ಎಲೆಕ್ಷನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಬಳಸಲಾಯಿತು ಅಂತ 2014 ನೋಡಿ ಇಲ್ಲಿ ಹೇಳಿದ್ದೀನಿ. 2014 ಅದನ್ನು ಪರಿಚಯ ಮಾಡಲಾಯಿತು. ಇರಲಿ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಹೇಳ್ತೀನಿ. ಅದಕ್ಕೂ 2013 ನಾಗಾಲ್ಯಾಂಡ್ ನಕ್ಸೇನ್ ಅಂತ ಒಂದು ಅಸೆಂಬ್ಲಿ ಕ್ಷೇತ್ರದಲ್ಲಿ ಮೊದಲ ಬಾರಿಗೆ VVPATಗಳನ್ನು ಬಳಕೆ ಮಾಡಲಾಯಿತು. ಹಾಗೆಯೇ ಸ್ನೇಹಿತರೆ, ಭಾರತದಲ್ಲಿ ನೋಟಾ ಅಂತ ಏನಿದೆ, ಯಾರಿಗೂ ತನ್ನ ಮತ ಯಾರಿಗೂ ಇಲ್ಲ ಅಂತ, ಆ ನೋಟಾ ಮತದಾನವನ್ನು ಮೊದಲ ಬಾರಿಗೆ ಆರಂಭ ಮಾಡಿದ್ರು 2014 ಅಂದರೆ ತನ್ನ ಮತ ಯಾರಿಗೂ ಇಲ್ಲ ಅಂತ ಒಂದು ಒಬ್ಬ ಇವರು ವೋಟರ್ಸ್ ಅದನ್ನು ನಿರ್ಧಾರ ಮಾಡೋ ಹಾಗೆ. ಈ ನೋಟಾ ಒಂದು ವಿಶಿಷ್ಟ ಚಿಹ್ನೆ ಆಗಿದೆ, ಒಂದು ಅಡ್ಡ ಕತ್ತರಿ ಮೇಲೆ ಒಂದು ಹಾಳೆ ಮೇಲೆ ಅಡ್ಡ ಕ್ರಾಸ್ ಹಾಕಿರುತ್ತೆ ಕಪ್ಪು ಪಟ್ಟಿಯಿಂದ. ಇದು 2015 ಇದನ್ನು 2018 ಪರಿಚಯಿಸಲಾಗುತ್ತೆ. ಇದನ್ನು ಡಿಸೈನ್ ಮಾಡಿದ್ದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಡಿಸೈನ್ ಅಹಮದಾಬಾದ್ ಇವರು. ಹಾಗೆ 2015 ಬಿಹಾರ್ ಶಾಸನ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಫೋಟೋ ಚುನಾವಣಾ ರೋಲ್ಗಳನ್ನು ಅಂದರೆ ಇವುಗಳನ್ನು ಪರಿಚಯಿಸಲಾಯಿತು. ಒಬ್ಬ ಯಾರು ವೋಟ್ ಹಾಕ್ತಾರೆ ಅವರ ಫೋಟೋ ಅದರ ರೋಲ್ ಇರುವಂಥ ವಿಚಾರಗಳು ಕೂಡ ಮೊದಲ ಬಾರಿಗೆ ಅವರ ಛಾಯಾಚಿತ್ರ ಒಳಗೊಂಡಿರುವಂಥ ರೋಲ್ಗಳು ಕೂಡ ಬಿಹಾರ್ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಬಳಸಲಾಯಿತು ಸ್ನೇಹಿತರೆ. ಹಾಗೆಯೇ ನಾನು ನಿಮಗೆ ಇನ್ನೂ ಇಷ್ಟು ವಿಚಾರಗಳು ಹೇಳಬೇಕು ಅಂದರೆ EVM ಅಂತ ನಿಮ್ಗೆ ಗೊತ್ತಿದೆ, ಅಲ್ಲಿ ಎರಡು ಎರಡು ಇರುತ್ತೆ, ಒಂದು ಕಂಟ್ರೋಲ್ ಯೂನಿಟ್ ಮತ್ತೊಂದು ಬ್ಯಾಲೆಟ್ ಯೂನಿಟ್ ಅಂತ ಇರುತ್ತೆ. ಸುಮಾರು 3840 ಮತಗಳನ್ನು ಒಂದು EVMಲ್ಲಿ 3840 ಮತಗಳನ್ನು ಸಂಗ್ರಹಿಸ್ಬೋದು. ಸುಮಾರು 16 ಅಭ್ಯರ್ಥಿಗಳಿಗೆ ಅಲ್ಲಿ ಅವಕಾಶವನ್ನು ಮಾಡಿಕೊಡ್ಬೋದು. ಹೀಗೆ ಸೀರೀಸ್ ಮಾಡ್ಕೊಂಡು ಹೋಗ್ಬೋದು. ಇರಲಿ, ಸುಮಾರು 64 ಅಭ್ಯರ್ಥಿಗಳಿಗೆ ಅಂದರೆ 4 EVMಗಳನ್ನು ಒಂದೇ ಸೀರೀಸಲ್ಲಿ ಜೋಡಿಸ್ಬೋದು. ಈ ಮೂಲಕ 64 ಅಭ್ಯರ್ಥಿಗಳಿಗೆ ಅವಕಾಶವನ್ನು ಮಾಡಿ ಕೊಡಬಹುದು. ಹಾಗೆ EVMಗಳಿಗೆ ಬಾಹ್ಯಶಕ್ತಿಯ ಏನೋ ಅಗತ್ಯ ಇಲ್ಲ, ಕರೆಂಟಿನ ಅವಶ್ಯಕತೆ ಇಲ್ಲ. 6VM ಕ್ಷಾರಿಯ ಬ್ಯಾಟ್ರಿಯಿಂದ ಇವು ನಡೆಯುತ್ತೆ. ಹಾಗೆಯೇ ಇವು ಬೆಂಗಳೂರಿನ ಅಲ್ಲಿ ಬೆಲ್ ಸಂಸ್ಥೆಯಲ್ಲಿ ಹಾಗೆ ECI ಹೈದರಾಬಾದ್ ಸಂಸ್ಥೆಯಲ್ಲಿ ತಯಾರಿಸಲ್ಪಡುತ್ತೆ. ಮತ್ತೊಂದು ಕೊನೆಯ ಅಂಶವನ್ನು ಹೇಳಿಬಿಡ್ತೀನಿ ಸ್ನೇಹಿತರೆ, ತೆಲಂಗಾಣದಲ್ಲಿರುವಂತಹ ಮಲಕ್ಕಜ್ ಗಿರಿ ಇದೇನಿದೆಯಲ್ಲ, ಈ ಕ್ಷೇತ್ರ ಅತ್ಯಂತ ದೊಡ್ಡ ಲೋಕಸಭಾ ಕ್ಷೇತ್ರ, ಮಲಕ್ಕಜ ಗಿರಿ ಕ್ಷೇತ್ರ. ಇಲ್ಲಿ ಸುಮಾರು 29,00,000 ಹೆಚ್ಚು ವೋಟರ್ಸ್ ಇದ್ದಾರೆ. ಎರಡನೇದು ಉತ್ತರ ಪ್ರದೇಶದ ಗಾಜಿಯಾಬಾದ್, ಅತ್ಯಂತ ದೊಡ್ಡ ಮತಕ್ಷೇತ್ರ, ಲೋಕಸಭಾ ಮತಕ್ಷೇತ್ರ. ಮೊದಲೇದು ಮಲಕ್ಕಜ ಗಿರಿ ತೆಲಂಗಾಣ, ಹಾಗೆ ಗಾಜಿಯಾಬಾದ್ ಉತ್ತರ ಪ್ರದೇಶ. ಕರ್ನಾಟಕದಲ್ಲಿ ಹೇಳಬೇಕಂದ್ರೆ ಬೆಂಗಳೂರು ಉತ್ತರ 22,29,000 ಮತಗಳನ್ನು ಹೊಂದಿದೆ. ಕರ್ನಾಟಕದ ಅತ್ಯಂತ ದೊಡ್ಡ ಮತಕ್ಷೇತ್ರ ಬೆಂಗಳೂರು ಉತ್ತರ. ಹಾಗೆಯೇ ಸ್ನೇಹಿತರೆ, ಅತ್ಯಂತ ಚಿಕ್ಕದು ಹೇಳಬೇಕು ಅಂದರೆ ಲಕ್ಷದ್ವೀಪ. ಇದೇನಿದೆಯಲ್ಲ, ಈ ಲಕ್ಷದ್ವೀಪ ಕೇವಲ 47,972 ಮತದಾರನ ಒಳಗೊಂಡಿರುವಂಥ ಅತ್ಯಂತ ಚಿಕ್ಕ ಮತಕ್ಷೇತ್ರ ಅಂತ ಹೇಳ್ಬೋದು. ನಂತರ ದಾಮನ್ ಮತ್ತು DU, ಹಾಗೆಯೇ ಜಮ್ಮು ಕಾಶ್ಮೀರದ ಲಡಾಖ್, ಹೀಗೆ ಮೂರನೇ ಪಟ್ಟಿಯಲ್ಲಿ ಬರುತ್ತೆ. ಇದುವರೆಗೆ ಸಾಕಷ್ಟು ಮಾಹಿತಿಯನ್ನು ನಾನು ತಮ್ಮನ್ನು ಚರ್ಚಿಸಿದ್ದೇನೆ. ಹಾಗೆ ಈ ವಿಡಿಯೋದ ಕೆಳಗಡೆ ಸಾಕಷ್ಟು ವಿಷಯವನ್ನು ಅಂದರೆ ವಿಡಿಯೋಗಳ ಲಿಂಕನ್ನು ಕೂಡ ಶೇರ್ ಮಾಡಿದ್ದೇನೆ, ಅವುಗಳನ್ನು ತಾವು ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಭಾರತ
ದೇಶದ ಹೆಮ್ಮೆಯ ಪ್ರತೀಕ. ಭಾರತ ದೇಶದ ಹೆಮ್ಮೆಯ ಪ್ರತೀಕ ನಮ್ಮ ಸಂವಿಧಾನ, ಸಜ್ಜನ ಲೋಕದ ಅಭಿಮಾನ, ಸೃಷ್ಟಿಯ ಸೌಧದ ನಿರ್ಮಾಣ, ಪ್ರಜಾಪ್ರಭುತ್ವಕ್ಕೆ ಮತದಾನ ಮಾಡಲು ಇರಲಿ ವ್ಯವಧಾನ. ಮರೆಯದೆಯೇ ಮನಸ್ಸಿಟ್ಟು ಎಲ್ಲರೂ ಮತ ನೀಡಿ, ಭಾರತ ದೇಶದ ಹೆಮ್ಮೆಯ ಪ್ರತೀಕ ನಮ್ಮ ಸಂವಿಧಾನ, ಸಜ್ಜನ ಲೋಕದ ಅಭಿಮಾನ, ಸೃಷ್ಟಿಯ ಸೌಧದ ನಿರ್ಮಾಣ, ಪ್ರಜಾಪ್ರಭುತ್ವಕ್ಕೆ ಮತದಾನ ಮಾಡಲು ಇರಲಿ ವ್ಯವಧಾನ. ಮರೆಯದೆಯೇ ಮನಸ್ಸಿಟ್ಟು ಎಲ್ಲರೂ ಮತ ನೀಡಿ. ಕೇಸರಿ ಬಿಳಿ ಹಸಿರು ಬಣ್ಣದ ರಾಷ್ಟ್ರಧ್ವಜವ ಹಾರಿಸಿ, ಶಾಂತಿ ಸಮೃದ್ಧಿ ಶೌರ್ಯದ ನಾಡ ಕಟ್ಟೋಣ. ದೇಶ ಸೇವೆಯಲ್ಲಿ ಈಶ ಸೇವೆಯ ಮಾಡೋಣ. ದೇಶ ಅಸೂಯೆಯ ಧಿಕ್ಕರಿಸಿ ನಾವು ರಾಷ್ಟ್ರಗೀತೆ ಹಾಡಿ, ಸರ್ವ ಧರ್ಮಗಳ ಸಮನ್ವಯಗೊಳಿಸೋಣ. ಕೂಡಿ ಬಾಳುತ್ತ ಭಾವೈಕ್ಯತೆ ಸಾರೋಣ. ಪ್ರಜಾಪ್ರಭುತ್ವಕ್ಕೆ ಮತದಾನ ಮಾಡಲು ಇರಲಿ ವ್ಯವಧಾನ. ಮರೆಯದೆಯೇ ಮನಸ್ಸಿಟ್ಟು ಎಲ್ಲರೂ ಮತ ನೀಡಿ, ಭಾರತ ದೇಶದ ಹೆಮ್ಮೆಯ ಪ್ರತೀಕ ನಮ್ಮ ಸಂವಿಧಾನ, ಸಜ್ಜನ ಲೋಕದ ಅಭಿಮಾನ, ಸೃಷ್ಟಿಯ ಸೌಧದ ನಿರ್ಮಾಣ, ಪ್ರಜಾಪ್ರಭುತ್ವಕ್ಕೆ ಮತದಾನ ಮಾಡಲು ಇರಲಿ ವ್ಯವಧಾನ. ಆಸೆಗೆ ಮತವ ಮಾರುತ ಮಾನ ಕಳೆಯಬೇಡಿ, ದಕ್ಷ ನಾಯಕನಾರಿಸಿ ಭವ್ಯ ಭಾರತ ಬೆಳಗೋಣ. ಕಾಯಕ ನಿಷ್ಠೆಯಲ್ಲಿ ಕೈಲಾಸ ಕಾಣೋಣ. ನಮ್ಮಯ ಹಕ್ಕು ಕರ್ತವ್ಯ ಅರಿತು ನೀತಿ ನಿಯಮ ಪಾಲಿಸಿ, ಸಾರ್ವಜನಿಕ ಸ್ವತ್ತಿಗೆ ಸುತ್ತಲೂ ಬೇಲಿಯಾಗೋಣ. ಸುಂದರ ನಾಳೆಗೆ ಧರೆಯ ಸ್ವರ್ಗ ಮಾಡೋಣ. ಪ್ರಜಾಪ್ರಭುತ್ವಕ್ಕೆ ಮತದಾನ ಮಾಡಲು ಇರಲಿ ವ್ಯವಧಾನ. ಮರೆಯದೆಯೇ ಮನಸ್ಸಿಟ್ಟು ಎಲ್ಲರೂ ಮತ ನೀಡಿ, ಭಾರತ ದೇಶದ ಹೆಮ್ಮೆಯ ಪ್ರತೀಕ ನಮ್ಮ ಸಂವಿಧಾನ, ಸಜ್ಜನ ಲೋಕದ ಅಭಿಮಾನ, ಸೃಷ್ಟಿಯ ಸೌಧದ ನಿರ್ಮಾಣ, ಪ್ರಜಾಪ್ರಭುತ್ವಕ್ಕೆ ಮತದಾನ ಮಾಡಲು ಇರಲಿ ವ್ಯವಧಾನ. ಮರೆಯದೆಯೇ ಮನಸ್ಸಿಟ್ಟು ಎಲ್ಲರೂ ಮತ ನೀಡಿ. ಧನ್ಯವಾದಗಳು.
ನಮಸ್ಕಾರ ವೀಕ್ಷಕರೇ. 2019-20 ಸಾಲಿನ ವಿದ್ಯಾರ್ಥಿ ಪರಿಷತ್ ರಚನೆಯ ಪರಿಕಲ್ಪನೆಯಲ್ಲಿ ದಿನಾಂಕ 12-11-2019 ಗುರುವಾರದಂದು ಸಿದ್ಧಗಂಗಾ ವಿದ್ಯಾಸಂಸ್ಥೆಯ ಸಮೂಹ ಶಾಲೆಗಳಲ್ಲಿ ಮತದಾನ ಜಾಗೃತಿ ಕಾರ್ಯಕ್ರಮದ ಅಂಗವಾಗಿ ವಿದ್ಯಾರ್ಥಿಗಳಿಗೆ ಮಾದರಿ ಮತದಾನದ ಪ್ರಾತ್ಯಕ್ಷಿಕೆಯ ಮೂಲಕ ಒಂದು ಪಾರದರ್ಶಕವಾದ ಚುನಾವಣೆಯನ್ನು ನಡೆಸಲಾಯಿತು. ಈ ಚುನಾವಣೆಯಲ್ಲಿ 4 ಪಕ್ಷಗಳಿಂದ ವಿವಿಧ ತರಗತಿಯ ವಿದ್ಯಾರ್ಥಿಗಳು ಸ್ಪರ್ಧಿಸಿದ್ದರು. ಚುನಾವಣೆಯ ಮತದಾನಕ್ಕೆ ನಮ್ಮ ಘನವೆತ್ತ ವಿದ್ಯಾಸಂಸ್ಥೆಯ ಸಂಸ್ಥಾಪಕರು ಹಾಗೂ ಮುಖ್ಯೋಪಾಧ್ಯಾಯಿನಿಯವರಾದಂತಹ ಶ್ರೀಮತಿ MS ಗಂಗಾ ಮೇಡಮ್ರವರು ಅಣಕು ಮತದಾನ ಮಾಡುವ ಮೂಲಕ ಚಾಲನೆ ನೀಡಿ ಸ್ಪರ್ಧಿಸಿದ್ದ ಎಲ್ಲ ಪಕ್ಷದ ಅಭ್ಯರ್ಥಿಗಳಿಗೆ ಶುಭ ಕೋರಿದರು. ಹಾಗೆಯೇ ಶಿಕ್ಷಣ ತಜ್ಞರು ಹಾಗೂ ಸಂಪನ್ಮೂಲ ವ್ಯಕ್ತಿಯಾದಂತಹ ಶ್ರೀಯುತ ಅಶ್ರಫ್ ಸರ್ ಅವರು ಕೂಡ ಮತದಾನದಲ್ಲಿ ಪಾಲ್ಗೊಂಡು ಮತ ಚಲಾಯಿಸಿ ಅಭ್ಯರ್ಥಿಗಳಿಗೆ ಶುಭ ಕೋರಿದರು. ಈ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ತಮ್ಮ ಮತದಾನದ ಹಕ್ಕನ್ನು ಚಲಾಯಿಸುವ ಮೂಲಕ ಅಭ್ಯರ್ಥಿಗಳಿಗೆ ಶುಭ ಕೋರಿದರು. ನಂತರ ಅಭ್ಯರ್ಥಿಗಳಾದಿಯಾಗಿ ಅರ್ಹ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಹಕ್ಕನ್ನು ಚಲಾಯಿಸಿ ಸ್ಪರ್ಧಿಸಿದ ಅಭ್ಯರ್ಥಿಗಳ ಭವಿಷ್ಯವನ್ನು ಮತಪೆಟ್ಟಿಗೆಯಲ್ಲಿ ಗೌಪ್ಯವಾಗಿರಿಸಿದರು. ದಿನಾಂಕ 13-12-2019 ಶುಕ್ರವಾರದ ಶುಭ ದಿನದಂದು ಮತ ಎಣಿಕೆ ಮಾಡಬೇಕು ಎಂದು ನಿರ್ಧರಿಸಿ ಆ ಗೌಪ್ಯವಾಗಿರಿಸಿದ ಮತಪೆಟ್ಟಿಗೆಯನ್ನು ನಮ್ಮ ಆಡಳಿತ ಕಚೇರಿಯ ರಕ್ಷಣೆಯಲ್ಲಿ ಇಡಲಾಯಿತು. ಹಾಗೆಯೇ ಶುಕ್ರವಾರದ ಶುಭ ದಿನದಂದು ಮತ ಎಣಿಕೆ ಮತ್ತು ಫಲಿತಾಂಶ ಪ್ರಕಟಿಸಲು ವೇದಿಕೆ ಸಿದ್ಧಪಡಿಸಲಾಯಿತು. ಪಾರದರ್ಶಕ ಮತ ಎಣಿಕೆ ಮಾಡಲು ಸಿದ್ಧತೆ ಮಾಡಿಕೊಂಡು ಸಂಸ್ಥೆಯ ಸಂಸ್ಥಾಪಕ ಮುಖ್ಯೋಪಾಧ್ಯಾಯಿನಿಯವರಾದಂತಹ ಶ್ರೀಮತಿ MS ಗಂಗಾ ಮೇಡಮ್ರವರ ಸಮಕ್ಷಮದಲ್ಲಿ ಮತದಾರರು ಗೌಪ್ಯವಾಗಿರಿಸಿದ ಮತಪೆಟ್ಟಿಗೆಯನ್ನು ತೆರೆದು ಸರ್ವರ ಸಮ್ಮುಖದಲ್ಲಿ ಮತ ಎಣಿಕೆ ಮಾಡಲಾಯಿತು. ಆ ಎಲ್ಲ ನೇರ ದೃಶ್ಯಾವಳಿಗಳು ಇದೀಗ ನಿಮ್ಮ ಮುಂದೆ ಪ್ರಸಾರವಾಗ್ತಾ ಇದೆ. 4 ಪಕ್ಷಗಳ ಅಭ್ಯರ್ಥಿಗಳಲ್ಲಿ ಟಾರ್ಗೆಟ್ ಪಕ್ಷ ಜಯಶಾಲಿಯಾಗಿ ಕಾಂಗ್ರೆಸ್ ಪಕ್ಷ 2ನೇ ಸ್ಥಾನ ಪಡೆದು ಬೀಗಿದರು. ಉಳಿದ ಸ್ಟೂಡೆಂಟ್ ಯೂನಿಯನ್ ಮತ್ತು ರೆವಲ್ಯೂಷನ್ ಪಕ್ಷಗಳು ವಿರೋಧ ಪಕ್ಷಗಳಾಗಿ ಆಯ್ಕೆಯಾದವು. ಗೆದ್ದು ಬೀಗಿದ ಟಾರ್ಗೆಟ್ ಮತ್ತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ದಿನಾಂಕ 14-12-2019 ಶನಿವಾರ ಸೂಕ್ತ ಸ್ಥಾನಮಾನ ನೀಡಿ ಅಧಿಕಾರದ ಗೌಪ್ಯತೆ ಪ್ರತಿಜ್ಞೆಯೊಂದಿಗೆ ಪ್ರಮಾಣವಚನ ಸ್ವೀಕರಿಸಿ ಅಧಿಕಾರ ಮತ್ತು ಜವಾಬ್ದಾರಿಗಳನ್ನು ಹಸ್ತಾಂತರಿಸಲಾಗುವುದು. ಅಂತೆಯೇ ವಿರೋಧ ಪಕ್ಷದ ಅಭ್ಯರ್ಥಿಗಳು ಆಡಳಿತ ಪಕ್ಷದವರ ನ್ಯೂನ್ಯತೆಗಳ ಬಗ್ಗೆ ಹದ್ದಿನ ಕಣ್ಣಿಟ್ಟು ಎಚ್ಚರ ವಹಿಸುವಂತೆ ಪ್ರತಿಜ್ಞಾವಿಧಿ ಬೋಧಿಸಲಾಗುವುದು. ವೀಕ್ಷಕರೇ, ಈ ಎಲ್ಲ ಕಾರ್ಯಕ್ರಮಗಳು ವಿದ್ಯಾರ್ಥಿಗಳನ್ನು ಮುಂದಿನ ಭವಿಷ್ಯದ ಜೀವನಕ್ಕೆ ತರಬೇತಿಗೊಳಿಸುವುದೇ ಆಗಿದೆ. ಸುಸ್ಥಿರ ಸುಭದ್ರ ಸುಖಿ ಸಮಾಜ ನಿರ್ಮಾಣ ಗುರಿಯನ್ನಿಟ್ಟುಕೊಂಡು ನಮ್ಮ ಸಿದ್ಧಗಂಗಾ ವಿದ್ಯಾಸಂಸ್ಥೆಯು ಅವಿರತ ಶ್ರಮಿಸುತ್ತಿರುವುದು ಅದಕ್ಕೆ ಆಡಳಿತ ಮಂಡಳಿ ಹಾಗೂ ಬೋಧಕ ಬೋಧಕೇತರ ವರ್ಗದ ಎಲ್ಲರೂ ಕೂಡ ಸಹಕರಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ. ಇಂತಹ ವಿದ್ಯಾಸಂಸ್ಥೆ ರುಕ್ಮಿಣಿ ನಗರ ಬೆಂಗಳೂರು ಉತ್ತರ ವಲಯ 1 ಇರುವುದು ಸುತ್ತಮುತ್ತಲ ಎಲ್ಲ ಪ್ರದೇಶದ ಸಾರ್ವಜನಿಕರಿಗೆ ಒಂದು ತುಂಬ ಅದ್ಭುತವಾದಂಥ ಒಂದು ವಿಷಯವಾಗಿದೆ. ಈ ಸಂಸ್ಥೆ ಹೀಗೆ ತನ್ನ ಉತ್ತುಂಗವನ್ನು ಕೀರ್ತಿಯನ್ನು ಬೆಳೆಸಲಿ ಹರಡಲಿ ಅಂತ ಆಶಿಸ್ತಾ ನಾನು ಮಾತು ಮುಗಿಸ್ತೇನೆ. ವೀಕ್ಷಕರೇ ನಮಸ್ಕಾರ. Thank you.
ಎಣಿಕೆ ಆರಂಭ ಮಾಡ್ತಾ ಇದೆ. ಬಿಎಲ್ ನಿರ್ಮಲ ಮೇರಮ್ಮನವರಿಂದ ಮೊದಲ ಸುತ್ತಿನ ಮೊದಲ ಮತ ಕಳೆದೋಗಿದೆ. ಮೊದಲ ಸುತ್ತಿನಲ್ಲಿ ಸುಮಾರು 14 ಮತಗಳನ್ನು ಪಡೆದಿದ್ದಾರೆ.
ಇವರಿಗೆ 14 ಪಾದಗಳು ಮೊದಲ ಸುತ್ತಿನಲ್ಲಿ ಎರಡನೇ ಲಿಖಿತ 16 ಲಿಖಿತ ಸತ್ತಿನಲ್ಲಿ ಸಸ್ಸಂದು Thank you.
ಇದೀಗ ಎರಡನೇ ಸುತ್ತಿನ ಮತ ಎಣಿಕೆ ಮುಗಿದಿದೆ. ಇದರಲ್ಲಿ ತೀರ್ಪಿನ ಲಿಖಿತ 15 ಮತಗಳನ್ನು ತೆಗೆದುಕೊಂಡಿದ್ದಾರೆ. ಲಿಖಿತ ತಂಡ 16 ತೆಗೆದುಕೊಂಡಿರುತ್ತೆ. ಸೋನು ಎರಡನೇ ಸುತ್ತಿನಲ್ಲಿ 14 ಮತಗಳನ್ನು ಪಡೆದುಕೊಂಡಿರುತ್ತಾರೆ. ಎರಡನೇ ಸುತ್ತಿನಲ್ಲಿ 6 ಮತಗಳನ್ನು ಪಡ್ಕೊಂಡಿರ್ತಾರೆ. ದರ್ಶನ್ ತಂಡ 4 ಮತಗಳನ್ನು ಪಡ್ಕೊಂಡಿರುತ್ತೆ. ಎರಡನೇ ಸುತ್ತಿನ ಮತ ಎಣಿಕೆ ಮಾಡಿದ್ದು ಎಲ್ಲ ಮತಗಳನ್ನು ಎಣಿಕೆ ಮಾಡಲಾಗಿದೆ. ಈಗ ಮೂರನೇ ಸುತ್ತು ಯಾವುದೇ ಕುರುಗಿಟ್ಟ ಮತ ಬಂದಿರುವುದಿಲ್ಲ, ಯಾವುದೇ ಕಚ್ಚಾ ಮತ ಬಂದಿರುವುದಿಲ್ಲ. ಎಲ್ಲ ಸಮಾನವಾಗಿ ನೀವು ಯಾರಿಗೆ ಮತವನ್ನು ಚಲಾಯಿಸಿದ್ರೆ ಅವರಿಗೆ ಸಲ್ಯೂಟ್. ಸಮಯದ ಅಪಮಾನದಿಂದ ಒಟ್ಟಿಗೆ ಎಲ್ಲರ ಡೆಲಿವರಿ ಮಾಡಿ ಅನೌನ್ಸ್ ಮಾಡಿರ್ತೀವಿ. ಲೇಟ್ ಆಗುತ್ತೆ, ಈಗಾಗಲೇ ಟೈಮ್ ಆಯಿತು. ಸೊ ಹಾಗಾಗಿ ಇನ್ನೂ 2 ಸುತ್ತು ಬಾಕಿ ಇರೋದ್ರಿಂದಾಗಿ ಮತಗಳ ಎಣಿಕೆ ಮುಗಿದು ದರ್ಶನ್ 5 ಮತಗಳನ್ನು ಪಡ್ಕೊಂಡಿದೆ. ಮೂರನೇ ಸುತ್ತಿನಲ್ಲಿ ದರ್ಶನ್ 5 ಮತಗಳನ್ನು ಉತ್ತಮ. ಮೂರನೇ ಸುತ್ತಿನ ಮತ ಎಣಿಕೆಯಲ್ಲಿ 5 ಮತಗಳನ್ನು ಪಡ್ಕೊಂಡಿರ್ತಾರೆ. ಸೋನು ಮೂರನೇ ಸುತ್ತಿನಲ್ಲಿ 14 ಮತಗಳನ್ನು ಪಡ್ಕೊಂಡಿರ್ತಾರೆ. ಲಿಖಿತ ಮೂರನೇ ಸುತ್ತಿನ ಮತ ಎಣಿಕೆಯಲ್ಲಿ 16 ಮತಗಳನ್ನು ಪಡ್ಕೊಂಡಿದ್ದಾರೆ.
ಹಾಗೂ ಸಿಎಂ ಎಪ್ಪರನಗೆ ಬದಲ ಸಮಾನಾಂತರವಾದಂತಹ ಪ್ರಜಾಶಕ್ತಿಯಲ್ಲೂ ಅಷ್ಟೇ ಮತಗಳನ್ನು ಪಡೀತಾ ಹೋಗ್ತಾ ಇದ್ದಾರೆ. ಎರಡು ಮತಗಳನ್ನು ಪಡ್ಕೊಂಡಿದ್ರೆ ಲಿಖಿತ 68 ಅಂಕಗಳನ್ನು ಪಡೆದುಕೊಂಡು ಶಿವಮೊಗ್ಗದ 6 ಮತಗಳ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಹಾಗೆ ಕೃಷ್ಣ ಒಟ್ಟು 3 ಸುತ್ತಿನಿಂದ 15 ಮತಗಳನ್ನು ಪಡ್ಕೊಂಡು ಕೀರ್ತನ 14 ಮತಗಳನ್ನು ಪಡ್ಕೊಂಡಿರ್ತಾರೆ. ಈಗ 4 ಸುತ್ತಿನ ಮತ ಎಣಿಕೆಯ ಫಲಿತಾಂಶ ಹೊರಬರಲಿದೆ. ಯಾವುದು
ಟಾರ್ಗೆಟ್ ಟಾರ್ಗೆಟ್ ತಂದ ಒಟ್ಟು 79 ಇಂದಿನಿಂದ ಹೆಚ್ಚಾಗುತ್ತೆ. ನಾಳೆ ಸೋಮವಾರ ನೀವು ಸಂಸತ್ ಏನು ನಿಮ್ಮ ಕಾರ್ಯಭಾರಗಳನ್ನ ಹಂಚಿಕೆ ಮಾಡಲಾಗುತ್ತೆ. ಪ್ರತಿ
ಆಸ್ಪತ್ರೆ ಮೇಲೆ ಆಶೀರ್ವಾದ ಕೇಳ್ಕೊಳ್ತೀವಿ. ಯಾವ ಲೀಡರ್ ಬೇಕು ಅಂತ ಆಯ್ಕೆ ಮಾಡ್ತಾರೋ ಅವರು ರಾಷ್ಟ್ರೀಯ ಪ್ರಧಾನಮಂತ್ರಿ ಆಗ್ತಾರೆ. ಮೊದಲಿಗೆ ಟಾರ್ಗೆಟ್ ಪಕ್ಷದ ನಾಯಕಿ ಆಗಿದ್ದಂತಹ ಲಿಖಿತ ಪ್ರಧಾನಮಂತ್ರಿ ಆಗ್ಬೇಕು ಅಂತ ಎಂಟು ಜನರಲ್ಲಿ ಎಷ್ಟು ಜನ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ನೀವು ಕೈಯಪ್ಪದ್ರ ಮೂಲಕ ಅನುಭವಿಸ್ಬೇಕು. ಲಿಖಿತ ಎಂಬ ಪ್ರಧಾನಮಂತ್ರಿ ಆಗ್ಬೇಕು ಅಂದ್ರೆ ಯಾರು ವೋಟ್ ಮಾಡಲ್ಲ ಲಿಖಿತಾಗೆ? ಕಾಂಗ್ರೆಸ್ ಪಕ್ಷದ ನಾಯಕ ಅವಕಾಶ ಇಲ್ಲ, ನಿಮ್ಗೆ ಅವಕಾಶ ಇಲ್ಲ, ಯಾವ ಅವಕಾಶ ಇಲ್ಲ, ಅದು ಮಾತ್ರ ಯಾರು ರೆಪ್ರೆಸೆಂಟೇಟಿವ್ ಸಿಗ್ತಾರ ಅವ್ರಿಗೆ ಮಾತ್ರ ಸುಳ್ಳು ಪ್ರಧಾನಮಂತ್ರಿ ಆಗ್ಬೇಕು ಅನ್ನೋದು ಕೈಯತ್ತದ ಮೂಲಕ ಅನುಭವಿಸ್ಬೋದು. ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿರ್ತಾನೆ. ಸೊ ರಾಜೇಶ್ ಎರಡಕ್ಕೂ ಮತ ಹಾಕಿಲ್ಲ, ಕಾರಣ ಗೊತ್ತಿಲ್ಲ, ಅವ್ರ ಬಾಯಿಂದ ಕೇಳ್ಬೋದು ಏನು ಅವಕಾಶ ಗೊತ್ತಿದೆ. ಪ್ರಜಾಪ್ರಭುತ್ವ ನೀನು ನಿನ್ನ ಮತ ನಿನ್ನ ಹಕ್ಕು, ಅವ್ರು ಬೇಜಾರು ಮಾಡ್ಕೊಂತಾರೆ ಅಂತ ಬಿಡೋದಿಲ್ಲ. ನೀನೊಬ್ಬ ಪ್ರತಿನಿಧಿ ಈಗ ಈ ಉತ್ಸಾಹ ನಾವು ನಿರೀಕ್ಷೆ ಮಾಡೋದು ಅವರೆಲ್ಲ ತಪ್ಪು ಸಂದೇಶ ಹೋಗೋದು. ಅವ್ನು ಎಷ್ಟೇ ದೊಡ್ಡವನಾಗಿದ್ದು ಎಂತ ಮಾಡ್ಕೊಂತಾನೆ ಅಂದ್ರು ಮಾಡಲ್ಲ ಅಂತಾನೆ ಹೇಳ್ಬೇಕು. ಓಕೆ ಇರಲಿ, ನೀವು ಅರ್ಥ ಮಾಡ್ಕೊಳ್ಳಿ, ಅವ್ರು ಮಾಡಿದ ತಪ್ಪನ್ನ ಯಾರು ನೆಕ್ಸ್ಟ್ ನೀವು ಮತ ಮತ ಚಲಾಯಿಸೋದು ಹೋದಾಗ ಮಾಡ್ಬೇಕು. ಅಯ್ಯೋ ಆ ಪಕ್ಷದವ್ರು ಬೇಜಾರು ಮಾಡ್ಕೊತಾರೆ, ಈ ಪಕ್ಷದವ್ರು ಮಾಡ್ಬಾರ್ದು. ಓಕೆ, ಎರಡು ಮತಗಳೊಂದಿಗೆ ಕಾಂಗ್ರೆಸ್ ಪಕ್ಷದ ನಾಯಕ ಪ್ರಧಾನಮಂತ್ರಿಯಾಗಿ ಆಯ್ಕೆ ಆಗಿರ್ತಾರೆ. ಕಾರ್ಯಕ್ಷಮತೆಯ ಆಧಾರದ ಮೇಲೆ ಇವರಿಗೆ ಖಾತೆ ಹಂಚಿಕೆಯನ್ನು ಮಾಡಲಾಗುತ್ತೆ. ಈಗ ಖಾತೆ ಹಂಚಿಕೆ ಆದಮೇಲೆ ಅವರು ರಾಷ್ಟ್ರಪತಿಯವರಿಂದ, ಈ ಒಂದು ಸಂಸತ್ನ ರಾಷ್ಟ್ರಪತಿಯವರಿಂದ ಒಂದು ಪ್ರಮಾಣ ವಚನ ಸ್ವೀಕರಿಸಿ ಅಲ್ಲಿ ಅವರಿಗೆ ಒಂದು ರಿಜಿಸ್ಟರ್ ಇರ್ತದೆ, ಅಲ್ಲಿ ಆ ಖಾತೆಯನ್ನು ವಹಿಸ್ಕೊಂಡಿದ್ದೀವಿ ಅಂತೇಳಿ ಒಂದು ಸಹಿಯನ್ನು ಮಾಡಿದ್ರೆ, ಆ ಸಹಿಯಾದ ಗಳಿಗೆಯಿಂದ ಪ್ರಮಾಣ ವಚನ ಸ್ವೀಕರಿಸಿದ ಗಳಿಗೆಯಿಂದ ಅವರು ಇಲ್ಲಿ ಆ ಒಂದು ಖಾತೆಯನ್ನು ನಿಭಾಯಿಸ್ತಾ ಇರ್ತಾರೆ. ಅವರಿಗೆ ಸೂಕ್ತವಾದಂತಹ ಅಭ್ಯರ್ಥಿಗಳಿದ್ದಾರೆ. ಈಗ ಒಬ್ಬ ಮಂತ್ರಿ ಇದ್ರೆ ಆ ಒಂದು ಡಿಪಾರ್ಟ್ಮೆಂಟ್ಗೆ ಒಬ್ಬರು ಸೆಕ್ರೆಟರಿ ಇದ್ದಾರೆ, ಐ ಎ ಎಸ್ ಆಫೀಸರ್. ಆ ರೀತಿ ಇವರಿಗೆ ಕೇಜ್ರಿಬಲ್ ಆದಂತಹ ಒಂದು ಏಳು ಜನ ತುಂಬ ಚೆನ್ನಾಗಿ ದಕ್ಷವಾಗಿ ಕೆಲಸ ಮಾಡ್ತಾರೆ ಅನ್ನೋದನ್ನ ಬೇಕಂದ್ರೆ ಅವರು ಸೆಕ್ರೆಟರಿಗಳಾಗಿ ಆ ಡಿಪಾರ್ಟ್ಮೆಂಟ್ಗೆ ಸೇರಿಸ್ಕೊಳ್ತಾರೆ. ಅದರಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳಿದ್ದಾರೆ, ನಾವು ಸಜೆಸ್ಟ್ ಮಾಡ್ತೀವಿ ಆಮೇಲೆ. ಸೊ ಈಗ ಅವರಿಗೆ ಖಾತೆಗಳನ್ನ ಹಂಚಿಕೆ ಮಾಡಲಾಗುತ್ತೆ, ಇದನ್ನ ಅವರ ಅಭಿಪ್ರಾಯಕ್ಕೆ ಬಿಡೋಣ. ಆಮೇಲೆ ಫೈನಲ್ ಆಗಿ ರಾಷ್ಟ್ರಪತಿಯವರು ಮತ್ತೆ ಇಲ್ಲಿರುವಂತಹ ಶಿಕ್ಷಕರ ಒಂದು ಆಧಾರ ಇದ್ರ ಮೇಲೆ ಒಟ್ಟಿಗೆ ಮೇಲೆ ಅವರಿಗೆ ಖಾತೆಯನ್ನು ಹಂಚಿಕೆ ಮಾಡಲಾಗುತ್ತೆ. ಮೊದಲು ಅವರ ಅಭಿಪ್ರಾಯಗಳನ್ನು ಸಂಗ್ರಹಿಸ್ತೀವಿ, ನಿಮ್ಗೆ ಯಾವ್ಯಾವ ಖಾತೆ ಇಷ್ಟ ಆಗುತ್ತೆ ಅಂತೇಳಿ.
Gracias.
ಇದೀಗ ಕಾರ್ಯಕ್ರಮ ಖಾತೆ ಹಂಚಿಕೆಗೆ ಹೋಗಿತ್ತು. ಈಗ ಸಂಸ್ಕೃತದ ಕುರಿತು ನಾವು ಖಾತೆ ಹಂಚಿಕೆ ಮಾಡಿ ಪ್ರತಿಕ್ರಿಯೆ ಇದೆಲ್ಲ ಆಗಿಲ್ಲ, ಸ್ವಲ್ಪ ಅದಕ್ಕೆ ಸಮಯ ಬೇಕಾಗಿದೆ. ಹಾಗಾಗಿ ಈ ಒಂದು ವಿಷಯವನ್ನು ನಾವು ಏನಕ್ಕೋಸ್ಕರ ಈ ಒಂದು ಪ್ರಾತ್ಯಕ್ಷಿಕೆಯನ್ನು ಮಾಡ್ತಾ ಇದ್ದೀವಿ, ಇದರಿಂದ ಪ್ರತಿಯೊಬ್ಬರ ಜವಾಬ್ದಾರಿ ಏನು ಅನ್ನೋದನ್ನು ತಿಳಿಸ್ಕೊಡ್ಬೇಕು ಅಂತ. ಅದು ಅಲ್ಲಿ ಸಂಸ್ಕೃತದಲ್ಲಿ ರಾಷ್ಟ್ರಪತಿಗಳ ಭಾಷಣ ಇದೆ, ರಾಷ್ಟ್ರಪತಿಗಳು ಭಾಷಣ ಮಾಡ್ತಲ್ಲ, ಅದೇ ರೀತಿ ಇಲ್ಲಿ ನಮ್ಮ ಸಂಸ್ಥೆಯ ಮುಖ್ಯಸ್ಥರಾಗಿರುವಂತಹ ಶ್ರೀಮತಿ ಎಸ್ ಜಗದಾಂಬಿಕ ಅವರು ಎಲ್ಲರಿಗೂ ನಾಲ್ಕು ಉಪನಾಡಿಗಳನ್ನು ಹೇಳಬೇಕು ಅಂತ ಕೇಳಬೇಕು. ಕಾರ್ಯಕ್ರಮಕ್ಕಾಗಲಿ ಅಥವಾ ಒಂದು ಅವಕಾಶವನ್ನು ಅಲ್ಲಿ ಕೊಟ್ಟು ಇವತ್ತು ನಮ್ಮನ್ನು ಇಲ್ಲಿ ಸ್ಪರ್ಧಿಗಳಾಗಿ ನಿಲ್ಲಿಸಿದ್ದಾರೆ ಅಂತ ಕೂತಿದ್ದವರು, ಅಥವಾ ಎಷ್ಟೋ ರಾಜ್ಯದ ರಾಜಕಾರಣ, ರಾಷ್ಟ್ರದ ರಾಜಕಾರಣ, ನಮ್ಮ ಸಂವಿಧಾನಾತ್ಮಕವಾಗಿ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಒಂದು ಆಡಳಿತ ವ್ಯವಸ್ಥೆಗೆ ಇರ್ತಕ್ಕಂಥ ಸಂವಿಧಾನದ ಒಂದು ಕಾನೂನುಗಳು ಏನಿದೆ, ಆ ಕಾನೂನು ಆಡಳಿತ ವ್ಯವಸ್ಥೆ ಏನಿದೆ ಅನ್ನೋದ್ರ ಬಗ್ಗೆ ಯಜಮಾನ ಕೊಟ್ಟಿದೆಯೋ ಇವಾಗ ಗೊತ್ತಿಲ್ಲ. ಅದನ್ನ ತಿಳ್ಕೊಂಡು ಅದನ್ನ ಅಪ್ಡೇಟ್ ಮಾಡಿಕೊಂಡು ಅದನ್ನ ನಮ್ಮ ಶಾಲೆಯ ಆಡಳಿತ ಮತ್ತು ವ್ಯವಹಾರ ಒಂದು ನಮ್ಮಲ್ಲಿರ್ತಕ್ಕಂಥ ಒಂದು ಸಂಘಟನಾ ವ್ಯವಸ್ಥೆ, ನಮ್ಮಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಒಂದು ಸಮೂಹ, ನಮ್ಮ ನಡುವಿನ ಒಂದು ಪಾತ್ರ ಏನಿದೆ, ವ್ಯವಸ್ಥೆಗಳೇನಿದೆ, ಚಟುವಟಿಕೆಗಳೇನಿದೆ, ಅವನ್ನೆಲ್ಲ ಹೇಗೆ ನಾವು ಜವಾಬ್ದಾರಿಯುತವಾಗಿ ನಿರ್ವಹಿಸಬೇಕು ಅಂತ ನಿಮ್ಮ ಒಂದು ಆಯ್ಕೆಯ ಒಂದು ಅಭ್ಯರ್ಥಿಗಳು ಏನಿರ್ತಾರೆ, ಸದಸ್ಯರು ಏನಿದ್ದಾರೆ, ಸೊ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಅದು ಇಲ್ಲಿಂದಲೇ ನಿಮ್ಮ ಶಾಲಾ ಹಂತದಲ್ಲೇ ನಿಮಗೆ ಅದರ ಒಂದು ರಾಜಕಾರಣದ ಒಂದು ವ್ಯವಸ್ಥೆ, ರಾಜ್ಯದ ಆಡಳಿತದ ವ್ಯವಸ್ಥೆ ಬಗ್ಗೆ ನಿಮಗೆ ಒಂದು ಅರಿವು ಮೂಡಿಸತಕ್ಕಂಥ ಒಂದು ಉದ್ದೇಶದಿಂದ ಈ ವಾರವೇ ನಿಮಗೆ ಅವಕಾಶಗಳನ್ನು ಮಾಡಿಕೊಟ್ಟು, ಸಮಯದ ಅವಕಾಶಗಳನ್ನು ಮಾಡಿಕೊಟ್ಟು ಒಂದು ಶಾಲಾ ವಿದ್ಯಾರ್ಥಿ ಸಂಸತ್ತು ಅಂತಕ್ಕಂಥ ಒಂದು ವ್ಯವಸ್ಥೆಯನ್ನು ನಿರ್ವಹಣೆಗಾಗಿ ಯಾಕೆ ನಾವು ಆಯೋಜಿಸಿಕೊಳ್ಬೇಕು ಅನ್ನೋದನ್ನ ಉದ್ದೇಶದಿಂದ ಇದೆಲ್ಲ ಮನವರಿಕೆ ಮಾಡಿಕೊಟ್ಟು ಇವತ್ತು ಈಗಾಗಲೇ ಸಾಕಷ್ಟು ಒಂದು 60% ಇದರ ಒಂದು ವ್ಯವಸ್ಥೆ ರೂಪುರೇಷೆಗಳನ್ನು ಈ ಹಂತಕ್ಕೆ ತಂದು ನಿಲ್ಲಿಸಿದ್ದಾರೆ. ಶಿಕ್ಷಕರು ನೀವು 5-6 ಗಂಟೆ ತರಗತಿ ವಿದ್ಯಾರ್ಥಿಗಳು ಒಂದೇ ಬೇಕೋಬೇಕು, ಸುಮ್ಮನೆ ಏನೇ ಕೊಡೋದಲ್ಲ. ನಿಮಗೆ ಈಗಾಗಲೇ ನಿಮಗೂ ಸಹ ಸ್ಟೇಟ್ ಗೌರ್ನಮೆಂಟ್ ಅಂತ ಅಂದ್ರೆ ಏನು, ಲೋಕದ ರಕ್ಷಣೆ ಅಂತ ಅಂದ್ರೆ ಏನು, ಸ್ಥಳೀಯ ಸರ್ಕಾರ ವ್ಯವಸ್ಥೆ ಅಂತ ಅಂದ್ರೆ ಏನು, ಆಡಳಿತ ವ್ಯವಸ್ಥೆ ಅಂತ ಅಂದ್ರೆ ಏನು, ಅದರ ಒಂದು ಕಾರ್ಯವೈಖರಿ ಏನು ಅನ್ನೋದ್ರ ಬಗ್ಗೆ ನಿಮಗೂ ಸಹ ಪಾಠದಲ್ಲಿ ಇದೆ, ನೀವು ಸಹ ಓದ್ತೀರಿ. ಸೊ ಓದಿದ್ದನ್ನು ನೀವು ಮನನ ಮಾಡಿಕೊಂಡ್ರೆ ನಿಮ್ಮಲ್ಲಿ ಒಂದು ನಿಮ್ಮ ರಾಜ್ಯದಲ್ಲಿ ನಿಮ್ಮ ಇರುವಿಕೆಯ ಪರಿಪೂರ್ಣವಾದ ಒಂದು ಚಿತ್ರಣ ನಿಮಗೆ ಅರಿವು ನಿಮ್ಮಲ್ಲಿ ಮೂಡಿ ಬರ್ತದೆ. ನಮಗೆ ಅವಶ್ಯಕತೆ ಇಲ್ಲ, ನಾನು ನನ್ನ ಮನಸ್ಸು ನನ್ನ ಶರೀರ ಇಷ್ಟೇ ನನ್ನ ಜಗತ್ತು ತಿಳ್ಕೊಂಡವರು ಬೆಳೆದ್ರೆ ಇದು ಬಹಳ ಇಲ್ಲಿ ರಾಷ್ಟ್ರಕ್ಕೆ ಒಂದು ಅಪಘಾತಕಾರಿ ವಿಷಯ ಆಗುತ್ತೆ. ಅದರಿಂದ ನಾವು ರಾಷ್ಟ್ರದಲ್ಲಿ ಇರ್ತಕ್ಕಂಥ ಭಾರತೀಯ ಪ್ರತಿಯೊಬ್ಬ ಪ್ರಜೆಯೂ ಸಹ ಸಂವಿಧಾನದ ಹಳಿಯಲ್ಲಿ ಸಂವಿಧಾನದ ಹಚ್ಚಿಕಟ್ಟಲ್ಲಿ ಅದರ ಆಡಳಿತ ವ್ಯವಸ್ಥೆಗಳು ಏನೇನಿಗೆ ನ್ಯಾಯಾಂಗ ಶಾಸಕಾಂಗ ಮತ್ತು ಕಾರ್ಯಾಂಗ, ಸೊ ಅವುಗಳು ನಮಗಾಗಿ ನಿರ್ವಹಣೆಯನ್ನು ಇಟ್ಟು ಅಚ್ಚುಕಟ್ಟಾಗಿ ನಿರ್ವಹಿಸ್ತವೆ. ಅವುಗಳನ್ನು ನಾವು ಕುರಿಸ್ಕೊಂಡು ಆ ವ್ಯವಸ್ಥೆಯನ್ನು ನಾವು ಸಹ ವ್ಯವಸ್ಥೆಗೊಳಿಸ್ಕೊಂಡು ಜಾರಿಗೆ ತಂದುಕೊಂಡು ನಾವು ಹಾಗೆಯೇ ನಿರ್ವಹಣೆ ಮಾಡಿಕೊಂಡು ಹೋಗ್ತಾ
ಕಾರ್ಯಗಳು ಪೂರ್ತಿ ವ್ಯವಸ್ಥಿತವಾಗಿ ಹೋಗಲಿಕ್ಕೆ ನಮ್ಮ ಬೆಳವಣಿಗೆಯ ಹಂತದಲ್ಲಿಯೇ ಮನೆಯಿಂದ ಹಿಡಿದು ರಾಜ್ಯ ರಾಷ್ಟ್ರದವರೆಗೂ ಅದನ್ನು ನಾವೆಲ್ಲ ತಿಳಿದುಕೊಂಡು ನಂತರ ಒಂದು ವ್ಯವಸ್ಥಿತವಾದಂತಹ ಒಂದು ಆಡಳಿತದ ಒಂದು ಅರಿವು ನಿಮ್ಮ ಮನಸ್ಸಿನಲ್ಲಿ ಮೂಡಿ ಬರಲಿ. ನಿಮ್ಮಲ್ಲಿ ಒಂದು ಶಿಕ್ಷಣ ಭವಿಷ್ಯ ರೂಪುರೇಷೆಗಳು ನಿಮ್ಮಲ್ಲಿ ಅತ್ಯಗತ್ಯವಾಗಿರುತ್ತೆ. ಅದಕ್ಕೋಸ್ಕರ ಯಾರು ಮಾತಾಡ್ತಾ ಇರೋದ ಒಂದು ಬ್ಯಾಗಲ್ಲಿ ಬೇಕಾದಂತಹ ಒಂದು ನೋಟ್ ಮಾಡ್ಕೊಳ್ಳಿ ಒಂದು ನೋಟು ಒಂದು ಚೆಲ್ಲಿ
ಹಾಕೊಂಡು ಪಾಸ್ಪೋರ್ಟ್ ಇಟ್ಕೊಂಡು ದೇಶ ಪ್ರವಾಸಕ್ಕೆ ಬರ್ತಾರೆ. ಸುಮ್ಮನೆ ಬರಲ್ಲ, ನೀವು ಜೀವನೆಲ್ಲ ಬರೀ ಸುಮ್ಮನೆ ತಿಳ್ಕೊಂಡು ಬೈತೀರಿ ಅಂತ ಸೋಮವಾರಿಗಳು ಬರತ್ತೀರಿ ಅಂತ ಆಯ್ತಲ್ಲ. ಪ್ರತಿಭೆ ಇದ್ರೂ ಪ್ರತಿಭೆ ರೂಪಿಸ್ಕೊಂಡಿರೋ ಒಂದು ವ್ಯಕ್ತಿತ್ವ ನಿರ್ಮಾಣ ಮಾಡ್ಕೊಳ್ಳಲ್ಲ, ಕೆಟ್ಟ ಪರಿಸರದ ನಡುವೆ ಬರ್ತಾ. ಆದರೆ ಇದರ ಒಂದು ಪ್ರಯೋಜನವನ್ನು ವಿದೇಶಿ ಪಡ್ಕೊಳ್ತಾರೆ. ಭಾರತ ಎಲ್ಲ ಪೂಜೆ ಭೂಮಿ, ಭಾರತಕ್ಕೆ ಹೋದ್ರೆ ಅಮೂಲ್ಯವಾದಂತಹ ಜ್ಞಾನ ಸಾಂಸ್ಕೃತಿಕ ಪರಂಪರೆ, ಅಲ್ಲಿ ಎಂತಹ ಒಂದು ಅಭಿವೃದ್ಧಿ ಇದೆ, ಎಷ್ಟು ಮೌಲ್ಯಾಧಾರಿತವಾಗಿರ್ತಕ್ಕಂಥ ಪರಿಸರ ಇದೆ, ಅಲ್ಲಿ ಸಂಸ್ಕೃತಿ ಎಷ್ಟು ವೈಭವೀಕರಿಸ್ಕೊಂಡಿದೆ ಭಾರತ ಮೇಲೆ, ಅದರ ಚಾರಿತ್ರ್ಯನ್ನೆಲ್ಲ ನೋಟ್ ಮಾಡ್ಕೊಳ್ಬೇಕಂತ ಒಂದು ನೋಟ್ ಬುಕ್ ಅನ್ನು ಇಟ್ಕೊಂಡು ಪ್ರವಾಸ ಬರ್ತಾರೆ ಭಾರತಕ್ಕೆ ಬರ್ತಕ್ಕಂಥ ಎಲ್ಲ ವಿದೇಶಿಗರು. ನಾವು ವಿದೇಶಕ್ಕೆ ಹೋದ್ರು ನಮ್ಮನ್ನು ನಾವು ತೋರಿಸ್ಕೊಳ್ಳೋಕೆ ಹೋಗ್ತೀವಿ, ಅತ್ಯವಾಗ ಅಲ್ಲಿಂದ ಏನು ಕಳ್ಸ್ಕೊಂಡು ನಾವು ಬರೋದಿಲ್ಲ. ಇಷ್ಟೇ ವ್ಯತ್ಯಾಸ ನಮ್ಮದು ವಿದೇಶಿ ಇರ್ತಕ್ಕಂಥದ್ದು ಅರ್ಥ ಆಯ್ತಾ? ಎಲ್ಲ ಕೇಳಿಸ್ಕೊಂಡು ಹೇಳ್ತಾರೆ. ಆ ಬಂದಂತಹ ವ್ಯಕ್ತಿ ಪ್ರವಾಸ ಮಾಡ್ತಾ ಆಯಸ್ಸಕ್ಕಾಗಿ ಆಯಸ್ಸ ಒಂದು ಪ್ರಕೃತಿ ಮತ್ತೆ ಒಂದು ಮರದ ಕೆಳಗಡೆ ಬ್ಯಾಗನ್ನು ಪಕ್ಕದಲ್ಲಿ ಇಟ್ಕೊಂಡು ಪಾಸ್ಪೋರ್ಟು ಪಾಸ್ಪೋರ್ಟ್ ಮಾತ್ರ ನನ್ನ ಟೇಬಲ್ ಇರುತ್ತೆ, ಮರ್ಕೊಂಡು ನಿದ್ರೆ ಮಾಡ್ತಾ ಇರ್ತಾನೆ. ನೀವಿದ್ದೀರಲ್ಲ ಮಾಡಿದ್ದೀರೋ ಚಿಂತೆ ಬಿದ್ದಿರೋ ಯಾರೋ ಓಡ್ ಬಂದ ಅವ್ನು ಬ್ಯಾಗನ್ನ ಹಾಕಿಸ್ಕೊಂಡು ಹೋಗ್ಬಿಟ್ಟ. ಸೊ ಅವನ ಹತ್ರ ಕಸ್ಗೆ ಹಣ ಇಲ್ಲ, ಪೊಲೀಸ್ನವ್ರಿಗೆ ಹೇಳಿದ ಅಲ್ಲೇ ಬಿಟ್ಟು ಓಡಾಡ್ತಾ ಇದ್ದಂತ ಇಲ್ಲೇ ಬೆಂಗಳೂರಲ್ಲಿ ಕಂಪನ್ ಪಾಕಲ್ಲಿ ಸ್ವೀಟ್ ಪೊಲೀಸ್ ಅವ್ರಿಗೆ ಹೇಳಿದ ನಿಮಗೆ ಯಾರೋ ಹಾಗಂತಂದ್ರು ನನ್ನ ಬ್ಯಾಗ್ ತಿಳ್ಕೊಂಡು ಹೋಗ್ಬಿಟ್ಟಿದ್ದಾರೆ, ಇಲ್ಲಿ ಪ್ರವಾಸಕ್ಕಾಗಿ ನಾನು ಭಾರತಕ್ಕೆ ಬಂದಿದ್ದೇನೆ ಅಂತ. ಆಗ ಆ ವ್ಯಕ್ತಿ ದೇಶದಲ್ಲಿ ಕರ್ಕೊಂಡೋಗಿ ಕಂಪ್ಲೇಂಟ್ಸ್ ಅನ್ನ ದೂರನ್ನು ದಾಖಲಿಸ್ಕೊಂಡು ಏನು ಮಾಡ್ತಾರೆ, ಅವ್ರಿಗೆ ಹಣವನ್ನು ಕೊಟ್ಟು ನೀವು ವಿದೇಶಕ್ಕೆ ನಿಮ್ಮ ಪ್ರದೇಶಕ್ಕೆ ನೀವು ತೆರಳ್ಬೋದು, ಇಲ್ಲಿ ಆಗಿರ್ತಕ್ಕಂಥ ಘಟನೆಗೆ ಕ್ಷಮಿಸಿ ಅಂತ ಹೇಳಿಬಿಟ್ಟು ಹಣ ಕೊಟ್ಟು ಅವ್ರಿಗೆ ಇದರಲ್ಲಿ ಗುರಯ್ಯರ ಅವರಿಗೆ ಎಷ್ಟು ವೆಚ್ಚ ಬರುತ್ತೆ ಅದನ್ನು ಕೊಟ್ಟು ಅವ್ರನ್ನ ಮಾಡಿ ಹೋಗಿದ್ದ ಪ್ರದೇಶಕ್ಕೆ ಅನುಮಾನ ಮಾಡಿ ಕೊಡುತ್ತೆ ನಮ್ಮ ಪೊಲೀಸ್ ಇಲಾಖೆ. ಸೊ ಹೋದ್ಮೇಲೆ ಮತ್ತೆ ಇವ್ರು ಏನು ಹಣ ಕೊಟ್ಟಿದ್ರು ನಮ್ಮ ಭಾರತದಲ್ಲಿ ಹಣ ಕೊಟ್ಟು ಕಳಿಸಿದ್ರು, ಇದು ಬಹಳ ದೊಡ್ಡ ಋಣ, ಇದು ಇಂಥ ಒಂದು ಅನುಪಂಪದ ಒಂದು ಮಾನವೀಯ ಮೌಲ್ಯವನ್ನು ನಿಮಗೆಲ್ಲ ದೈವದತ್ತು ಭಾರತ ನಿಮಗೆ ಕೊಟ್ಟಿದ್ದಾಳೆ, ಇಂಥ ಪುಣ್ಯ ಭೂಮಿ ಇದು ಅಂತ ಹೇಳಿಬಿಟ್ಟು ವಾಪಸ್ ಹಿಂದಿರುಗಿ ಮತ್ತೆ ಆ ಒಣ ಕೊಟ್ಟಿ ನೋಡಿ ಪಕ್ಕದ ಸ್ನೇಹಿತರತ್ರ ಬ್ಯಾರಲ್ಲಿ ತಿಂದು ಹಿಡಿದು ತಿಂದು ಕಲ್ಬಿಡ್ತೀರ. ಇನ್ನೂ ಪ್ರಯಾಣ ಹೇಳ್ತಿರ್ತಾರೆ ಕಾಸ್ತಾನ್ಬಳಿ ಕೋಟೆ ಸಿಗೋರ ಅಕ್ಕಂಬರ್ಬಳಿ, ಯಾಕೆಂದ್ರೆ ನಮಗೆ ಇದೆ ಬದುಕಂಥವರಾಗ್ಬಿಟ್ಟಿದ್ದೀವಿ ನಾವು ಭಾರತೀಯರು ಹಾಗಂತ ಹೇಳಿ ಮತ್ತೆ ಬಂದು ಪೇಷನಿಗೆ ಬಂದು ಅದು ದೂರನ್ನ ದೊಡ್ಡದಾಗಿದ್ದೀವಿ ಅಂತ ಬೆಂಗಳೂರಿಗೆ ಕಳಿಸ್ಬಿಡಿ ಅಂತ ಹೇಳಿ ಅವ ಹಣನ ಹಿಂತಿರ್ಸ್ಬಿಟ್ಟು ಮತ್ತೆ ಅವರು ವಾಪಸ್ಸು ಅವರು ಇಸ್ರೇಲ್ಗೆ ಹೋಗ್ತಾರೆ ವಿದೇಶಿ ಪ್ರವಾಸಿ. ಆ ಸಂದರ್ಭದಲ್ಲಿ ನೀವಿಷ್ಟು ಸರಳವಾಗಿ ಭಾರತಕ್ಕೆ ನಾವು ಪೊಲೀಸ್ ಇಲಾಖೆ ಕೇಳ್ತಾರೆ ನೀವು ಭಾರತಕ್ಕೆ ಯಾರೇ ವಿದೇಶಿಗರು ಬರ್ರಿ ಕಾಲಿಗೆ ಚಪ್ಪಲ್ ಹಾಕೊಂಡೇ ಬರ್ತೀರಲ್ಲ, ಬರೀ ಕಾಲಲ್ಲಿ ಭಾರತವೆಲ್ಲ ಪ್ರವಾಸ ಮಾಡ್ತೀರಿ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಭಾರತಕ್ಕೆ ನಾವು ಯಾರೇ ವಿದೇಶಿಗರು ಪ್ರವಾಸ ಬರಲಿ ಭಾರತದ ಒಂದು ಭೂಮಿ ಸ್ಪರ್ಶನ ಮಾಡ್ತಿದ್ದಾಗೇ ಭಾರತ ಆಮೇಲೆ ನಾವು ತಲೆ ಬಾಗಿ ನಮಸ್ಕರಿಸ್ತೀವಿ, ನಾವು ಅಪವಿತ್ರ ಆಗಬಾರ್ದಂತ ಪುಣ್ಯ ಭೂಮಿ, ಅದಕ್ಕೋಸ್ಕರವಾಗಿ ನಾವು ಭಾರತಕ್ಕೆ ಬಂದರೆ ಚಪ್ಪಲ್ ಹಾಕೋಬೋದಲ್ಲ ಕಾಲಿಗೆ ಹಾಕೋಬೋದಲ್ಲ ಅಂತ ಹೇಳ್ತಾರೆ. ನೀವು ಪಕ್ಕದವರಾಗಿ ನಿಮ್ಮ ಗುರುಗಳಾಗಿ ನಿಮ್ಮ ತಂದೆ ತಾಯಿಯಾಗಿ ಕಾಲದ ಚಪ್ಪಲಿ ಇದೆ ಅಂತ ಗೊತ್ತಾಗಲ್ಲ, ಎಷ್ಟೇ ಬರ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ, ತಗಿಸ್ಕೊಂಡು ಹೊರಾಕ್ತಿದ್ದೀನಿ ಅರ್ಥ ಆಯ್ತಾ? ಹೇಳಿದ್ದು ನೀತಿ ಪಾಠ ಅರ್ಥ ಆಯ್ತು ಅನ್ಕೊಂಡಿದ್ದೆ, ಎಲ್ಲರೂ ಅರ್ಥ ಆಯ್ತಾನೆ? ನೀವು ಯಾವಾಗ ನಿಮ್ಗೆ ಪರಿಪೂರ್ಣ ಬದಲಾವಣೆ ಆಗುತ್ತೆ ಯಾವಾಗ ನಿಮ್ಮನ್ನು ಪರಿವರ್ತನೆ ಎಂದು ನಾವು ಮಾಡೋದು, ನಾವು ಕಳಿಸಿ ನಿಮ್ಮ ಉತ್ತಮ ವ್ಯಕ್ತಿಯಾಗಿ ನಿರ್ಮಾಣ ಮಾಡೋ ಜವಾಬ್ದಾರಿ ಹೋಗ್ಬಿಟ್ಟಿದ್ದೀವಿ ಶಿಕ್ಷಕರಾಗಿ, ಯಾವಾಗ ಪರಿವರ್ತನೆಯನ್ನು ನಾವು ನೋಡೋದು ನಿಮ್ಮಲ್ಲಿ ಏಜೆ ಕಡೆ ಬಿಡ್ತಾ ಹೋಗ್ತೀರಿ ಅಂತ ಅಂದ್ರೆ ಅವ್ರಿಗಿರ್ತಕ್ಕಂಥ ವಿದೇಶಿಯರಿಗಿರ್ತಕ್ಕಂಥ ಈ ಪುಣ್ಯ ಭೂಮಿ ಬಗ್ಗೆ ನಿಮಗೆ ಬೆಳೀತಾ ಇಲ್ಲ, ನೀವು ಹಾಗೆ ನೀವು ತಿನ್ನ ಅನ್ನೋ ವಿಷಯ ವಿಷಯ ಆಗುತ್ತಲ್ವಾ? ನಿಮ್ಮ ಬದುಕಿಗೆ ಉಸಿರಾಡ್ತಕ್ಕಂಥ ಭಾರತ ಮಾತೆಯ ಉಸಿರು ನಮಗೆಲ್ಲ ಶೇರ್ ಮಾಡ್ಕೊಳ್ಳೋ ಹೇಳಿದೆ ಕೇಳಿದೆ, ಅದು ಪಾಯ್ಸನ್ ಆಗಲ್ವಾ? ರವ ಉಜ್ಜಿನ ಕೊಡಲ್ವಾ ನಮಗೆ? ನಾವು ಪರಿಶುದ್ಧವಾದ ವ್ಯಕ್ತಿತ್ವವನ್ನು ನಾವು ನಿರ್ಮಾಣ ಮಾಡಿಕೊಂಡಾಗ ತಾನೇ ನಾವು ಸಮಾಜದ ಋಣ ತಂದೆ ತಾಯಿ ಋಣ ಗುರುಗಳ ಋಣ ಅರ್ಥ ಕಾಣುತ್ತೆ. ಅಪ್ಪ ಹೇಗಿದ್ದಾರೋ ಅಮ್ಮ ಹೇಗಿದ್ದಾರೋ ಅಂತ ಅರ್ಥ ನಾನು ಹಾಕ್ತೀನಿ ಅಂತ
ಸಮಸ್ಯೆಯನ್ನು ನಾನು ಎಲ್ಲೋ ನೋಡ್ತೀವಿ ಒಂದು ಕಡೆ, ಇಲ್ಲಿ ಮಾವಿನ ತಾಲೂಕಲ್ಲಿ ಒಂದು ಪುಟ್ಟ ಹಳ್ಳಿನಲ್ಲಿ, ಸಣ್ಣ ಪುಟ್ಟ ಹಳ್ಳಿನಲ್ಲಿ ಒಬ್ಬ ರೈತನ ಬಡ ರೈತನ ಮಗ, ರೈತ ಪ್ಲಸ್ ಒಬ್ಬ ಶಿಕ್ಷಕನಾಗಿರ್ತಾರೆ, ಅವನ ಮಗ ಇವತ್ತು ವಿಶ್ವದ 200 ರಾಷ್ಟ್ರಗಳಲ್ಲಿ ಪ್ರತಿನಿಧಿಯಾಗಿ, ಯೋಗದ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾರೆ. ಹೇಗೆ ಸಾಧ್ಯ ಇದು? ಅವನ ಸಾಧನೆ ಎಂತದ್ದು? ಇವತ್ತು ಇಡೀ ಜಗತ್ತೇ ಕುರಿಸ್ತಕ್ಕಂಥ ಒಬ್ಬ ಯೋಗದ ಗುರುವಾಗಿದ್ದಾರೆ 200 ರಾಷ್ಟ್ರಗಳಿಗೆ. ಹೇಗೆ ಹೋಗಿ ಅವನು ಸೇವೆ ಕೊಡ್ತಾ ಇದ್ದಾನೆ, ಸರ್ವಿಸ್ ಮಾಡ್ತಾ ಇದ್ದಾನೆ ಅಂತ ಅಮೂಲ್ಯ ಅವರ ರಕ್ತಗಳು ಜನ್ಮ ಕೊಟ್ಟಕ್ಕಂಥ ಭಾರತ ಮಾತೆ. ನಾವು ಆ ಥರ ಆಗ್ಬೇಕು ಅಂತಕ್ಕಂಥ ಪ್ರಯತ್ನ ಮಾಡಿ, ಬೇಡವಾದ್ರೆಲ್ಲ ತಗೊಳಕ್ ಹೋಗ್ಬೇಡಿ ವಿದ್ಯಾರ್ಥಿಗಳು. ಸೊ ಇನ್ಮೇಲಾದ್ರು ರಾಜ್ಯದ ರಾಷ್ಟ್ರದ ನಮ್ಮದು ಜವಾಬ್ದಾರಿ ಇದೆ. ನಾವೆಲ್ಲ ಪ್ರಜಾಪ್ರಭುತ್ವರು, ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಒಳ್ಳೆಯ ಒಂದು ಕಾರ್ಯಕ್ರಮ ಯಾಕೆ ಮಾಡಿದ್ದಾರೆ, ಎಲೆಕ್ಷನ್ ಅಂತ ಏರಿಕೆ ಮಾಡಿದ್ದಾರೆ, ಇದು ಚುನಾವಣೆ ಎಲ್ಲ ಒಂದು ಆಯೋಗ ರಚನೆ ಮಾಡಿಕೊಂಡು ಚುನಾವಣೆಯ ಮೂಲಕ ಒಂದೆಲ್ಲ ಪ್ರತಿನಿಧಿಗಳಾಗಿ ಸ್ಪರ್ಧಿಸಿ ನಮಗೆಲ್ಲ ಹಂಚಿಕೆ ಮಾಡಿ ಜವಾಬ್ದಾರಿಯನ್ನು ನಂಬಿ ಕೊಟ್ಟಿದ್ದಾರೆ. ಈ ಜವಾಬ್ದಾರಿಯಿಂದ ನಾವು ಹೇಗೆ ಮಳೆಗಾಲದಾಗಿ ನಾವು ಶಾಲೆಯಲ್ಲಿ ನಾವು ಕಾರ್ಯನಿರ್ವಹಣೆ ಮಾಡಬೇಕು, ಅದನ್ನು ಹೇಗೆ ಗೌರವಿಸಬೇಕು ಅಂತಕ್ಕಂಥದ್ದನ್ನು ನೀವೆಲ್ಲ ಮಂದಟ್ಟು ಮಾಡ್ಬೋದು. ಆಯ್ಕೆಯಾದ ಸದಸ್ಯರಿಗೆ ನೀವೆಲ್ಲ ಪರಿಪೂರ್ಣ ಸಹಕಾರವನ್ನು ಕೊಟ್ಟು ಮಾರ್ಚ್ ಏಪ್ರಿಲ್ವರೆಗೂ ನೀವು ಹೇಗೆ ನಿರ್ವಹಣೆ ಮಾಡ್ತೀರ ಅಂತಕ್ಕಂಥದ್ದನ್ನು ನೋಡ್ತೇವೆ. ಇಂಥ ಸಾಧಕ ಸೇವೆ ನಮ್ಮ ಶಾಲೆಗೆ ಸಿಗಲಿ. ಇದರಿಂದ ನೀವೆಲ್ಲ ಉತ್ತಮವಾದ ವಿದ್ಯಾರ್ಥಿಗಳು ಉತ್ತಮವಾದ ಪ್ರಜೆಗಳಾಗಿ ಹೊರಬರ್ತಕ್ಕಂಥ ಒಂದು ಅವಕಾಶ ನಿಮ್ಮ ಶಾಲಾ ವಿದ್ಯಾರ್ಥಿ ಸಂಬಂಧ ನಿಮಗೆಲ್ಲ ನೀಡಿ. ಇದರ ಒಂದು ಹೆಮ್ಮೆ ನಿಮ್ಮ ವಿದ್ಯಾರ್ಥಿ ನಿಮ್ಮ ಶಿಕ್ಷಕರಿಗೆ ಸಿಗಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು. ಶಾಲೆಯಲ್ಲಿ ಶಾಲಾ ಶಿಕ್ಷಕ ಹಾಗೂ ವಿಜ್ಞಾನಿಗಳ ಪಾತ್ರವನ್ನು ಕುರಿತು ನಮಗೆಲ್ಲರಿಗೂ ಮಾರ್ಗದರ್ಶನ ಮಾಡಿದಂತಹ ನಮ್ಮ ಸಂಸ್ಥೆಯ ಈ ಒಂದು ಶಾಲಾ ಸಂಸ್ಥಾನ ಶಿಕ್ಷಕರು ಹಾಗೂ ಸಂಸ್ಥೆಯ ಮುಖ್ಯಸ್ಥರಾದಂತಹ ಶ್ರೀಮತಿಯ ಸಂಘಗಳಿಗೆ ಧನ್ಯವಾದಗಳು. ಇದೀಗ ಪ್ರಮಾಣವಚನ ಕಾರ್ಯಕ್ರಮ ಇದೀಗ ಆರಂಭವಾಗುತ್ತೆ. ಈಗ ಎಲ್ಲ ಪ್ರತಿನಿಧಿಗಳಿಂದ ಆಯ್ಕೆಯಾದಂತಹ ರಾಷ್ಟ್ರಪತಿ ಶಿಕ್ಷಕರು ಪ್ರಧಾನಮಂತ್ರಿ ಒಂದು ಸ್ಥಾನಕ್ಕೆ ಆಯ್ಕೆಯಾದಂತಹ ಸೋನು ದೇವಿ ಇದೀಗ ರಾಷ್ಟ್ರಪತಿಗಳಿಂದ ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ವೋಟ್ ಅಂದ್ರೆ ಬಲ,
ಓಟ್ ಅಂದ್ರೆ ಸತ್ಯ, ಓಟ್ ಅಂದ್ರೆ ಪ್ರಾಮಾಣಿಕತೆ. ನಿಮ್ಮ ಒಂದು ಓಟಿಗಿದೆ ಈ ದೇಶ ಬದಲಾಯಿಸೋ ಶಕ್ತಿ. ಪ್ರಾಮಾಣಿಕತೆಯನ್ನ ಗೆಲ್ಲಿಸೋಣ, ಬದಲಾವಣೆ ತರೋಣ. ನನ್ನ ಮತ ನನ್ನ ಭಾರತ. ಎಲ್ಲರೂ ಚೆನ್ನಾಗಿ ಆಡಿದ್ರೆ ಮ್ಯಾಚ್ ನಾವು ಗೆಲ್ತೀವಿ, ನೀವೆಲ್ಲ ಓಟ್ ಮಾಡಿದ್ರೆ ಡೆಮಾಕ್ರಸಿ ಗೆಲ್ಲುತ್ತೆ. ಕ್ರಿಕೆಟ್ನಲ್ಲಿ ಪ್ರತಿಯೊಬ್ಬ ಆಟಗಾರನು ಮುಖ್ಯ, ಹಾಗೆ ಡೆಮಾಕ್ರಸಿನಲ್ಲಿ ಪ್ರತಿ ಓಟು ಮುಖ್ಯ. ನಾನು ಕೂಡ ಓಟ್ ಮಾಡ್ತೀನಿ, ನೀವು ತಪ್ಪದೆ ಓಟ್ ಮಾಡಿ, ಡೆಮಾಕ್ರಸಿ ಗೆಲ್ಲಿಸಿ. ಮತದಾನ ಮಾಡಬೇಕು, ನೀ ಮತದಾನ ಮಾಡಬೇಕು.